am Dr. Shanta Devi, Associate Professor and Chairperson, Department of Library and Information Science, Karnataka State Akkamade Women's University. Today I am going to present on conflict of interest in publication and research process. A conflict of interest means when it arises in the public duty is influenced or can be seen to be influenced by private interest with close association with the people. So, conflict of interest means any difference of opinions among the persons, they may be researchers or they may be publishers. If any difference of opinions are there, that is called as conflict of interest. So, when we conduct research, transparency and objectivity are essential in scientific research and also in the peer review process. Hence, the all interest should be protected in the through the transparency and objectivity in the process. So, in the conflict of interest is nothing but the difference of opinions among the researchers. That may be a personal interest or that may be a financial interest or anything. So, it arises when what is a person's best interest is not in the best interest of another person. That is a difference of opinions among the two persons. They may be publishers or they may be a publisher or researcher or author or publisher, like that. So, andre conflict of interest, andre भिन्नाभिप्राय ಆಗಿರಬಹುದು ಅಥವಾ ಅಭಿಪ್ರಾಯ ಸಂಘರ್ಷ ಅಂತ ಹೇಳ್ತೀವಿ ನಾವು. ಸೊ ಅಭಿಪ್ರಾಯ ಸಂಘರ್ಷಗಳು ಇಬ್ಬರು ವ್ಯಕ್ತಿಗಳ ಮಧ್ಯೆ ನಮ್ಮ ಡೇ ಟು ಡೇ ಲೈಫ್ ನಲ್ಲೂ ಕೂಡ ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾವು ಭಿನ್ನಾಭಿಪ್ರಾಯಗಳನ್ನು ಕಾಣ್ತೀವಿ. ಅದೇ ರೀತಿಯಲ್ಲಿ ಮತ್ತು ರಿಸರ್ಚ್ ಸಂಶೋಧನೆ ಮತ್ತು ಈ ಪ್ರಕಟಣೆ ವಿಷಯಕ್ಕೆ ಬಂದಾಗ ಅಲ್ಲಿ ಕೂಡ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ದಟ್ ಈಸ್ ಭಿನ್ನಾಭಿಪ್ರಾಯಗಳನ್ನು ನಾವು ಕಾಣ್ತೀವಿ ಅಥವಾ ಸಂಘರ್ಷ ಅಂತ ಅಭಿಪ್ರಾಯ ಸಂಘರ್ಷಗಳು ಅಂತ ಹೇಳ್ಬೋದು. ಇಲ್ಲಿ ಅದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ ಅಂತ. When it arises, ಯಾವಾಗ ನಾವು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟನ್ನು ಕಾಣ್ತೀವಿ ಅಂತಂದರೆ ಒಬ್ಬರ ಅಭಿಪ್ರಾಯಗಳು ಇನ್ನೊಬ್ಬ ಅಭಿಪ್ರಾಯಗಳ ಮಧ್ಯೆ ವ್ಯತ್ಯಾಸ ಉಂಟಾದಾಗ ಅಲ್ಲಿ ನಾವು ಈ ಭಿನ್ನಾಭಿಪ್ರಾಯವನ್ನು ಕಾಣ್ತೀವಿ. ಇಟ್ ಮೇ ಬಿ ಎ ಪರ್ಸನ್ ಆರ್ ಇಟ್ ಮೇ ಬಿ ಎನ್ ಆರ್ಗನೈಸೇಷನ್ ಆರ್ ಅಮಾಂಗ್ ದ ಆರ್ಗನೈಸೇಷನ್ ಆ್ಯಂಡ್ ದ ಪರ್ಸನ್ಸ್ ಆರ್ ಇಂಡಿವಿಜುವಲ್ಸ್ ಆರ್ ಆಥರ್ಸ್ ಆ್ಯಂಡ್ ಪಬ್ಲಿಷರ್ಸ್. ಸೊ ಎರಡು ವ್ಯಕ್ತಿಗಳ ಮಧ್ಯೆ ಅಭಿಪ್ರಾಯ ಭೇದಗಳು ಉಂಟಾದಾಗ ಅಲ್ಲಿ ನಾವು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟನ್ನು ಕಾಣ್ತೀವಿ ಅಂತ. ಇಟ್ ಆಲ್ಸೋ ಎಕ್ಸಿಸ್ಟ್ ವೆನ್ a person must answer two different individuals or groups whose needs are different. So, even ಇಬ್ಬರು ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೊಂದಿರುವಂಥ ವ್ಯಕ್ತಿಗಳಿಗೆ ಒಬ್ಬ ವ್ಯಕ್ತಿ ಆನ್ಸರ್ ಮಾಡುವಾಗ, ಅದನ್ನು ವಿಶ್ಲೇಷಣೆ ಮಾಡುವಾಗ ಅಥವಾ ಅದನ್ನು ವಿವರಿಸುವಾಗ ಕೂಡ ಆ ಇಬ್ಬರು ವ್ಯಕ್ತಿಗಳ ಅಭಿಪ್ರಾಯ ಬೇರೆ ಆಗಿರುವುದರಿಂದ ವಿವರಣೆ ಕೂಡ ಒಂದೇ ವಿವರಣೆ ಇಬ್ಬರಲ್ಲಿಯೂ ಬೇರೆ ಬೇರೆ ರೀತಿಯಲ್ಲಾಗಿ ಅವರು ಆಕ್ಸೆಪ್ಟ್ ಮಾಡಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ if we show the transparency and objectivity in the research, alli conflict of interest irbardu anta. So, transparency and objective is very much required in the research. Okay, so andre paradarshakate mattu ವಸ್ತುನಿಷ್ಠತೆ ಅಥವಾ ನಿರ್ದಿಷ್ಟತೆ ಅಂತ ಏನು ಹೇಳ್ತೀವಿ ಅದು ನಮಗೆ ಸಂಶೋಧನೆಯಲ್ಲಿ ಅತ್ಯಂತ ಅವಶ್ಯಕವಾಗಿರುವಂಥ ಎಥಿಕಲ್ ಇಶ್ಯೂ ಆಗಿರ್ತದೆ. ಆದರೆ ಅದನ್ನು ನಾವು ಪಡ್ಕೊಳ್ಬೇಕಾದ್ರೆ ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟನ್ನು ಅಥವಾ ಭಿನ್ನಾಭಿಪ್ರಾಯಗಳನ್ನು ನಾವು ಇನ್ನು ದೂರ ಇಡಬೇಕಾಗುತ್ತೆ ಅಂತ. ಅದನ್ನು ಅದರ ಸಂಶೋಧನೆಯಲ್ಲಿ ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರದೇ ಇರೋ ಥರ ನೋಡ್ಕೊಳ್ಬೇಕಾಗುತ್ತೆ. ಆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಈಸ್ ಅ ಸಿಚುವೇಶನ್ ಆರ್ ಅ ರಿಲೇಷನ್ಶಿಪ್ ಇನ್ ವಿಚ್ ಪ್ರೊಫೆಷನಲ್, ಪರ್ಸನಲ್ ಆರ್ ಫೈನಾನ್ಷಿಯಲ್ ಕನ್ಸಿಡರೇಷನ್ಸ್ ಕುಡ್ ಬಿ ಸೀನ್ ಬೈ ಎ ಫೇರ್ ಮೈಂಡೆಡ್ ಪರ್ಸನ್ ಆ್ಯಸ್ ಪೊಟೆನ್ಷಿಯಲಿ ಇನ್ ಕಾನ್ಫ್ಲಿಕ್ಟ್ ವಿತ್ ಇಂಡಿಪೆಂಡೆನ್ಸ್ ಆಫ್ ಜಜ್ಮೆಂಟ್. ಆ ಕಾನ್ಫ್ಲಿಕ್ಟ್ ಮೇ ಬಿ ಎ ಪರ್ಸನಲ್, ಕಮರ್ಷಿಯಲ್, political, academic or financial. Means ಈ ಭಿನ್ನಾಭಿಪ್ರಾಯಗಳು ಯಾವುದೇ ಅಂಶವನ್ನು ಇಟ್ಕೊಂಡು ಬರ್ಬೋದು. ಅದು ವೈಯಕ್ತಿಕ ಭಿನ್ನಾಭಿಪ್ರಾಯ ಆಗಿರ್ಬೋದು, ಆರ್ಥಿಕ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಸಿಚುವೇಶನಲ್ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಅಕಾಡೆಮಿಕ್ ಶೈಕ್ಷಣಿಕ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಅಥವಾ ರಾಜಕೀಯ ಸಾಮಾಜಿಕ ಭಿನ್ನಾಭಿಪ್ರಾಯಗಳು. ಸೊ ಹೀಗೆ ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳು ನಾವು ಸಂಶೋಧನೆಯನ್ನು ಮಾಡುವಾಗ ಅಥವಾ ಪಬ್ಲಿಕೇಶನ್ಸನ್ನು ಮಾಡುವಾಗ ಈ ಭಿನ್ನಾಭಿಪ್ರಾಯಗಳು ಬರದೇ ಇರುವಂಥ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗುತ್ತೆ ಅಂತ. ಪರ್ಸನಲ್ ಕಾನ್ಫ್ಲಿಕ್ಟ್ಸ್ ಇನ್ಕ್ಲೂಡ್ ಪೆಟ್ ಥಿಯರೀಸ್, ವ್ಯಾಲಿಡೇಷನ್ ಆಫ್ ಒನ್ಸ್ ಓನ್ ಐಡಿಯಾಸ್, ಅಚೀವಿಂಗ್ ಪಬ್ಲಿಷೇಬಲ್ ರಿಸಲ್ಟ್ಸ್ ಆ್ಯಂಡ್ ಗೇನಿಂಗ್ ರೆಕಗ್ನಿಷನ್ ಫಾರ್ ಅ ಡಿಸ್ಕವರಿ. ಸೊ ವಾಟ್ ಆರ್ ದಿ ಪರ್ಸನಲ್ ಕಾನ್ಫ್ಲಿಕ್ಟ್ಸ್? ಈ ವೈಯಕ್ತಿಕ ಸಂಘರ್ಷ ಎಲ್ಲಿ ಬರುತ್ತೆ ಅಂತಂದಾಗ ಒಬ್ಬ ವ್ಯಕ್ತಿಯ ಪರ್ಸನಲ್ ಒಪಿನಿಯನ್ಸ್ ಗಳನ್ನು ಅಥವಾ ಐಡಿಯಾಸ್ ಗಳಿಗೆ ರೆಸ್ಪಾನ್ಸ್ ಸಿಗದೇ ಇದ್ದರೆ ಅಥವಾ ಅದಕ್ಕೆ ರೆಸ್ಪೆಕ್ಟ್ ಸಿಗದೇ ಇದ್ದರೆ ಆರ್ ಇಫ್ ದೇ ಆರ್ ನಾಟ್ ಗೇನಿಂಗ್ ದ ರೆಕಗ್ನಿಷನ್ ಯಾರು ಅದನ್ನು ಗುರುತಿಸದೇ ಇದ್ದಾಗ ಆ ವ್ಯಕ್ತಿಯಲ್ಲಿ ಈ ವೈಯಕ್ತಿಕ ಸಂಘರ್ಷ ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ದೆನ್ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಮೇ ಇನ್ಕ್ಲೂಡ್ ಎಂಪ್ಲಾಯ್ಮೆಂಟ್ ರಿಸರ್ಚ್ ಫಂಡಿಂಗ್ ಎಕ್ಸೆಟ್ರಾ ದಟ್ ಈಸ್ ಫೈನಾನ್ಷಿಯಲ್ ಇಂಟ್ರೆಸ್ಟ್. ಸೊ ನಾವೊಂದು ರಿಸರ್ಚ್ ಮಾಡುವಾಗ ಅಥವಾ ಒಂದು ಪಬ್ಲಿಕೇಶನ್ ಮಾಡುವಾಗ financial or funding will be assisted by some any institutions or some organizations or even personal also. ಅಂದ್ರೆ ಈಗ ಆರ್ಥಿಕ ಸೌಲಭ್ಯವನ್ನು ಪಡೆದುಕೊಂಡಿರುವಂಥ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು ಆರ್ಗನೈಸೇಷನ್ಸ್ಗಳಾಗಿರ್ಬೋದು ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅವರಿಗೆ ರೆಸ್ಪೆಕ್ಟ್ ಕೊಡದೇ ಇದ್ದರೆ ಅಥವಾ ಅವುಗಳನ್ನ ಗುರುತಿಸದೇ ಇದ್ದರೆ ರೆಕಗ್ನಿಷನ್ ಕೊಡದೇ ಇದ್ದರೆ ಎಕ್ನಾಲೇಜ್ಮೆಂಟ್ ಕೊಡದೇ ಇದ್ದರೆ ಆಗ ಅಲ್ಲಿ ಫೈನಾನ್ಷಿಯಲ್ ಸಂಘರ್ಷ ಅಥವಾ ಆರ್ಥಿಕ ಸಂಘರ್ಷ ಉಂಟಾಗುತ್ತೆ ಅಂತ. ಅಕಾರ್ಡಿಂಗ್ ಟು ಕೋಪ್ ಕಮಿಟಿ ಆನ್ ಪಬ್ಲಿಕೇಶನ್ ಎಥಿಕ್ಸ್ ಏನು ಹೇಳುತ್ತೆ, ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟಿಗೆ ಒಂದು ಡೆಫಿನಿಷನನ್ನು ಕೊಡುತ್ತೆ. ಆ ಡೆಫಿನಿಷನ್ಸ್ ಪ್ರಕಾರ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಸ್ಪೆಷಲಿ ಫಾರ್ ದಿ ಫಂಡಿಂಗ್ ಏಜೆನ್ಸೀಸಿಂದ ನಾವು ಫಂಡನ್ನು ತಗೊಂಡು ರಿಸರ್ಚನ್ನು ಮಾಡಿರ್ತೀವಿ. ಆ ರಿಸರ್ಚನ್ನು ನಾವು ಪಬ್ಲಿಷ್ ಮಾಡೋ ಟೈಮಲ್ಲಿ ಆ ಫಂಡಿಂಗ್ ಏಜೆನ್ಸಿಯಿಂದ ಯಾರ್ಯಾರಿಂದ ನಾವು ಸಹಾಯವನ್ನು ಪಡೆದುಕೊಂಡಿರ್ತೀವೋ ಆ ಎಲ್ಲ ಸಹಾಯವನ್ನು ಸ್ಮರಿಸಬೇಕಾಗಿರುವಂಥದ್ದು ಅಥವಾ ರೆಕಗ್ನಿಷನ್ ಕೊಡುವಂಥದ್ದು ಅಥವಾ ಎಕ್ನಾಲೇಜ್ ಮಾಡುವಂಥದ್ದನ್ನು ನಾವು ರಿಸರ್ಚರ್ ಹ್ಯಾಸ್ ಟು ಡೂ ಆರ್ ಆಥರ್ ಹ್ಯಾಸ್ ಟು ಡೂ. ಸೊ ವೆನ್ ನಾವು ಅದನ್ನು ಮಾಡೋದಿಲ್ವೋ ಅಥವಾ ಆ ರೀತಿಯ ರೆಸ್ಪೆಕ್ಟನ್ನು ಕೊಡೋದಿಲ್ವೋ ಆಗ ಅಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಅಂತ. There are three levels of conflict of interest. Real conflict of interest means that the author or the administrative unit with which the author has an employment relationship has a financial or other interest that could unduly influence the author's position with respect to the subject matter being considered. Then an apparent conflict of interest exists when an interest would not necessarily influence the author but could result in the author's subjectivity being questioned by others. Then potential conflict of interest exists when a reasonable person might be uncertain as to whether or not an interest should be reported. So when types of conflict of interest bandaga nanu ig already helidagene financial conflict of interest, academic conflict of interest and personal conflict of interest, institutional conflict of interest, that is ಆರ್ಥಿಕ ಭಿನ್ನಾಭಿಪ್ರಾಯಗಳು ಇರಬಹುದು, ಶೈಕ್ಷಣಿಕ ಭಿನ್ನಾಭಿಪ್ರಾಯಗಳು, ವೈಯಕ್ತಿಕ ಭಿನ್ನಾಭಿಪ್ರಾಯಗಳು, institutional ಭಿನ್ನಾಭಿಪ್ರಾಯಗಳು like that. So financial conflict of interest means any expectations of receiving money, gifts, services that would be resulted to a special outcome in the publication process. So ಈ publication process ಅಲ್ಲಿ ಅಥವಾ research process ಅಲ್ಲಿ ನಾವು ಈಗ ಬೇರೆ ಫಂಡಿಂಗ್ ಏಜೆನ್ಸಿಯಿಂದ ಆಗಿರ್ಬೋದು ಅಥವಾ ಬೇರೆ ಯಾರಿಂದಾದರೂ ನಾವು ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು, ಆರ್ಥಿಕ ಸೌಲಭ್ಯವನ್ನು ಅಥವಾ ಸರ್ವಿಸಸ್ಗಳನ್ನು ನಾವು ಪಡೆದುಕೊಂಡಾಗ ಸೊ ಅವುಗಳ ಮಧ್ಯೆ ಮತ್ತು ರಿಸರ್ಚರ್ ಮಧ್ಯೆ ಅಥವಾ ಪಬ್ಲಿಷರ್ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರದೇ ಇರೋ ರೀತಿಯಲ್ಲಿ ಪಬ್ಲಿಕೇಷನನ್ನು ಹೊರತರಬೇಕಾಗುತ್ತೆ. ಅಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ದಟ್ ಈಸ್ ಕಾಲ್ಡ್ ಆಸ್ ಫೈನಾನ್ಷಿಯಲ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ದೆನ್ ಅಕಾಡೆಮಿಕ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಶೈಕ್ಷಣಿಕ ಭಿನ್ನಾಭಿಪ್ರಾಯಗಳು ಅಂತಂದರೆ ಸ್ಟ್ರಾಂಗ್ ಬಿಲೀಫ್ ಇನ್ ಆ್ಯನ್ ಎಕ್ಸ್ಪ್ಲನೇಷನ್ ಆಫ್ ಎ ಫೆನಾಮಿನಾ, method, idea which are contrary to personal opinion and beliefs. ಶೈಕ್ಷಣಿಕವಾಗಿ ನಾವು ಒಂದು ವಿಷಯವನ್ನು ವಿವರಿಸುವಾಗ ಸ್ಟ್ರಾಂಗ್ ಬಿಲೀಫ್ ಇನ್ ಆ್ಯನ್ ಎಕ್ಸ್ಪ್ಲನೇಷನ್ ಆಫ್ ಎ ಫೆನೋಮಿನಾ ಅಂದರೆ ಒಂದು ಒಂದು ವಿಷಯವನ್ನು ನಾವು ವಿವರಣೆ ಮಾಡುವಾಗ ಒಂದು ಒಪಿನಿಯನ್ಗೆ ಅಟ್ಯಾಚ್ ಆಗಿರುವಂಥದ್ದು ಅಥವಾ ಒಂದೇ ಒಪಿನಿಯನನ್ನು ನಾವು ಅತಿ ಹೆಚ್ಚಿನ ರೀತಿಯಲ್ಲಿ ಒತ್ತು ನೀಡುವಂಥದ್ದನ್ನು ಅಕಾಡೆಮಿಕ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಯಾಕೆಂದರೆ ಬೇರೆಯವರ ಅಭಿಪ್ರಾಯಗಳಿಗೆ ಅಲ್ಲಿ ಆಸ್ಪದ ನೀಡದೇ ಇರುವಂಥ ರೀತಿಯಲ್ಲಿ ಸ್ವಂತ ಅಭಿಪ್ರಾಯವನ್ನು ಅಥವಾ ವಿಚಾರಗಳನ್ನು ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟು ನಾವು ಅಲ್ಲಿ ಅಭಿಪ್ರಾಯವನ್ನು ಮಂಡಿಸಿದಾಗ ಅಲ್ಲಿ ಅಭಿಪ್ರಾಯ ಭೇದ ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದೇ ರೀತಿಯಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಂದಾಗ ಪರ್ಸನಲ್ ರಿಲೇಷನ್ಶಿಪ್ ಇನ್ಫ್ಲೂಯೆನ್ಸ್ ದ ಔಟ್ಕಮ್ ಆಫ್ ದ ಪಬ್ಲಿಕೇಶನ್ ಪ್ರೋಸೆಸ್. For receivers, being honest and not allowing personal relationships to influence opinions and reviews. ಯಾವುದೇ ರಿಸರ್ಚಲ್ಲಿ ಅಥವಾ ಪಬ್ಲಿಕೇಷನಲ್ಲಿ ನಾವು ಪರ್ಸ್ನಲ್ ಒಪಿನಿಯನ್ಗಳನ್ನು ಅಥವಾ ಪರ್ಸ್ನಲ್ ರಿಲೇಷನ್ಶಿಪ್ಸ್ಗಳನ್ನು ಅಲ್ಲಿ ಇನ್ಕ್ಲೂಡ್ ಮಾಡಬಾರ್ದು ಅಂತ. ಇನ್ಕ್ಲೂಡ್ ಮಾಡಿದಾಗ ಅಲ್ಲಿ ಈ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ. ವೈಯಕ್ತಿಕ ಸಂಬಂಧಗಳು ತುಂಬ ಹೆಚ್ಚಿನ ರೀತಿಯಲ್ಲಿ ಪಬ್ಲಿಕೇಶನ್ ಪ್ರಾಸೆಸ್ಸಲ್ಲಿ ಮತ್ತು ರಿಸರ್ಚ್ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಆದಾಗ ಅಲ್ಲಿ ಭಿನ್ನಾಭಿಪ್ರಾಯಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಸಾಂಸ್ಥಿಕ ಭಿನ್ನಾಭಿಪ್ರಾಯಗಳು ಅಂದಾಗ ರಿಲೇಷನ್ಶಿಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಆಥರ್. ಸೊ ಇಲ್ಲಿ ಇಬ್ಬರು ಆಥರ್ ಮತ್ತು ಇನ್ಸ್ಟಿಟ್ಯೂಷನ್ ಮಧ್ಯೆ ಇರುವಂಥ ಸಂಬಂಧಗಳು ಈ ಸಾಂಸ್ಥಿಕ ಭಿನ್ನಾಭಿಪ್ರಾಯಗಳನ್ನು ತೋರಿಸ್ತವೆ. ಇಫ್ ದೇ ಆರ್ ಹ್ಯಾವಿಂಗ್ ಗುಡ್ ರಿಲೇಷನ್ಶಿಪ್ ಅಮಾಂಗ್ then there will not be any conflict of interest. Then types of conflict of interest, there are three types: direct conflict of interest, indirect conflict of interest and perceived conflict of interest. So direct conflict andre ibbaru vyaktigalu athwa eradu ondu samsthe athwa publisher athwa author madhye baruvantadu. Then indirect may be some identified by the peer review or editorial body, okay, editorial body or peer review body in the identification ಆಗಿರುವಂತದ್ದು. ಮತ್ತು perceived ಅಂದ್ರೆ ಹುಟ್ಟು ಹಾಕಿರುವಂತದ್ದು ಅಂತ ಹೇಳ್ತಾರೆ. ಇಲ್ಲಂದ್ರೆ ಅಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಮೇ ನಾಟ್ ಬಿ ಡೈರೆಕ್ಟ್ಲಿ ವಿಸಿಬಲ್ ಬಟ್ ದೇ ಮೇ ಪರ್ಸೀವ್ಡ್ ಆಗಿರುವಂಥ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ಗಳನ್ನು ನಾವಲ್ಲಿ ಕಾಣ್ಬೋದಾಗಿದೆ ಅಂತ. ದೆನ್ ಸಸ್ಪೆಕ್ಟೇಬಲ್ ಪರ್ಸನ್ಸ್ ಇನ್ ದ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಯಾರ್ಯಾರು ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಒಳಗೊಂಡಿರ್ತಾರೆ ಅಂತಂದರೆ ಆಥರ್ಸ್, ಪೀರ್ ರಿವ್ಯೂವರ್ಸ್, editors and journal staff. These are comes under, even institutions are also comes under suspectable persons in the conflict of interest. So authors, mukhyaವಾಗಿ authors, authors are the major suspectables in the conflict of interest. Then peer reviewers, ಯಾರು manuscripts ಗಳನ್ನು review ಮಾಡ್ತಾರೆ ಅಂತವರು, editors and the journal staffs, ಇವ್ರುಗಳ ಮಧ್ಯೆ ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ದೆನ್ ಆಫ್ಟರ್ ಎಂಟರಿಂಗ್ ಇನ್ ಟು ದ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ದೆನ್ ವಾಟ್ ಆರ್ ದಿ ಸ್ಟೆಪ್ಸ್ ಟು ಅವಾಯ್ಡ್ ದಿಸ್, ಆರ್ ವಾಟ್ ಆರ್ ದಿ ಸ್ಟೆಪ್ಸ್ ಟು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತಂದಾಗ ಫಸ್ಟ್ ಸ್ಟೆಪ್ ಈಸ್ ಐಡೆಂಟಿಫೈ ದ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಸೊ ವೆನ್ ಮ್ಯಾನುಸ್ಕ್ರಿಪ್ಟ್ ಈಸ್ ರಿಸೀವ್ಡ್ ಬೈ ದಿ ಆಥರ್ ಟು ಪಬ್ಲಿಕೇಶನ್, ಆ ಪಬ್ಲಿಕೇಶನ್ಗೆ ಆಥರ್ ಒಂದು ಮ್ಯಾನುಸ್ಕ್ರಿಪ್ಟನ್ನು ರಿಸೀವ್ ಮಾಡಿಕೊಂಡ ನಂತರ ಇಫ್ ಎನಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆರ್ ಇನ್ಕ್ಲೂಡೆಡ್ ಇನ್ ದ್ಯಾಟ್ ಮ್ಯಾನುಸ್ಕ್ರಿಪ್ಟ್ಸ್ ಆರ್ ದ್ಯಾಟ್ ಕಂಟೆಂಟ್ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ ಅಂತ. ಆರ್ ದೇ ಆರ್ ದ ಆಥರ್ ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಫಾರ್ ದ್ಯಾಟ್ ಕಂಟೆಂಟ್, ಆ ಕಂಟೆಂಟನ್ನು ಸಬ್ಮಿಟ್ ಮಾಡಿದವರು ಸರಿಯಾದ ರೀತಿಯಲ್ಲಿ ಎಲ್ಲದಕ್ಕೂ ಅಕ್ನಾಲೇಜ್ಮೆಂಟ್ ಮಾಡಿದಾರೋ ಅನ್ನುವಂಥ, ಫಂಡಿಂಗ್ ಏಜೆನ್ಸಿಗಳಾಗಿ ಅಕ್ನಾಲೇಜ್ ಮಾಡಿದಾರೋ ಅಥವಾ where they get the support from all the spaces ಅಂತ ಏನು ಹೇಳ್ಬೋದು, ಎಲ್ಲ ರೀತಿಯಿಂದಲೂ ಯಾವ ರೀತಿಯಲ್ಲಿ ಅವರು ಸಪೋರ್ಟ್ಗಳನ್ನು ಪಡೆದುಕೊಂಡಿರ್ತಾರೋ ಅವರೆಲ್ಲರಿಗೂ ಅಕ್ನಾಲೇಜ್ ಮಾಡಿದವರು ಇಲ್ಲವೋ ಅನ್ನೋ ರೀತಿಯಲ್ಲಿ ಏನು ಆ ಮ್ಯಾನುಸ್ಕ್ರಿಪ್ಟಲ್ಲಿ ಎನಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಈಸ್ ದೇರ್ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ದೆನ್ ಆಫ್ಟರ್ ಐಡೆಂಟಿಫಿಕೇಷನ್ ರಿಪೋರ್ಟ್ ಟು ದ ಕಮಿಟಿ, ದಟ್ ಈಸ್ ರಿಪೋರ್ಟ್ ಮಾಡುವಂಥದ್ದು. ಸೊ it happens in the peer reviewing system. ಆ peer reviewing system ಅಲ್ಲಿನೇ ಈ conflict of interest identify ಆಗುತ್ತೆ and then they report to the committee. Then how to, after reporting the conflict of interest, so they have to manage, the committee has to manage to avoid or to eradicate that conflict of interest from the that content, ಆ content ಇಂದ ಅಥವಾ ಅದನ್ನು ಸರಿಪಡಿಸಲಿಕ್ಕೆ they have to manage. The next step is management of conflict of interest ಅಂತ ಹೇಳ್ಬೋದು. ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸೋದು ಹೇಗೆ ಅಂತಂದರೆ ದಟ್ ಪಬ್ಲಿಕೇಶನ್ ಸಿಸ್ಟಮ್ ಅಥವಾ ಆ ಪಬ್ಲಿಕೇಶನ್ ಬಾಡಿ ಆಗಿರ್ಬೋದು ಅಥವಾ ಇಫ್ ಇಟ್ ಈಸ್ ಅನ್ ಗೌರ್ಮೆಂಟ್ ಆರ್ ಇಟ್ ಈಸ್ ಇನ್ ಎನಿ ಇನ್ಸ್ಟಿಟ್ಯೂಷನ್ ಶುಡ್ ಪ್ರಿಪೇರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟನ್ನು ಬಂದಾಗ ಅಥವಾ ಬರದೇ ಇರೋ ಥರ ಏನು ಮಾಡಬೇಕು ಮತ್ತು ಬಂದಾದ ನಂತರ ಅದನ್ನ ತೆಗೆದು ಹಾಕಲಿಕ್ಕೆ ಏನೇನು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಬೇಕು ಅನ್ನೋದನ್ನು ಪ್ರಿಪೇರ್ ಮಾಡಿ ನಾವು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಸಾಕಷ್ಟು ಇನಿಷಿಯೇಟಿವ್ಸ್ಗಳನ್ನು ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಲೆವೆಲಲ್ಲಿ ಸಾಕಷ್ಟು ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಇಟ್ ಈಸ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟನ್ನು ಅವಾಯ್ಡ್ ಮಾಡಲಿಕ್ಕೆ, ಲೈಕ್ ಕೋಪ್ ಆಗಿರ್ಬೋದು, COP, ದಟ್ ಈಸ್ ಕಮಿಟಿ ಆನ್ ಪಬ್ಲಿಕೇಶನ್ ಎಥಿಕ್ಸ್ ಆಗಿರ್ಬೋದು, ವೇಮ್ ಆಗಿರ್ಬೋದು, ಈವನ್ UGC also have some rules and regulations to avoid the conflict of interest. Then solutions for conflict of interest. The first and foremost solution to the conflict of interest is disclose financial interest in publication and presentation. So ಮುಖ್ಯವಾಗಿ ಭಿನ್ನಾಭಿಪ್ರಾಯ ಬರೋ ಜಾಸ್ತಿ ಬರೋದು ಯಾವುದು ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬರೋದು ಅಂದ್ರೆ ಫೈನಾನ್ಷಿಯಲ್ ಕಾನ್ಫ್ಲಿಕ್ಟ್ಸ್. ಸೊ authors or the publishers or the researcher has to have the disclosure of the interest in publication and the presentation. ಅಂದ್ರೆ ತಮ್ಮ ಒಂದು ಪಬ್ಲಿಕೇಶನ್ ಅಲ್ಲಿ ಅಥವಾ ಪ್ರೆಸೆಂಟೇಷನ್ ಅಲ್ಲಿ ಯಾವ ಯಾವ ರೀತಿಯಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಅನ್ನು ಪಡೆದುಕೊಂಡಿದ್ದಾರೋ ಅದನ್ನೆಲ್ಲ ಅದರ ವಿವರವನ್ನು ಅನಾವರಣಗೊಳಿಸಿದ್ರಿಂದ ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನು ತಡಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ರಮೋಟ್ ಟ್ರಾನ್ಸ್ಪರೆನ್ಸಿ. ನಮ್ಮ ಸಂಶೋಧನೆಯಲ್ಲಿ ಅಥವಾ ಪಬ್ಲಿಕೇಶನ್ನಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವುದರ ಮುಖಾಂತರ ನಾವು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟನ್ನು ತಡೆಯಬಹುದಾಗಿದೆ. ದೆನ್ ಟೆಕ್ನಾಲಜಿ ಅಲೈನ್ಸಸ್. ಸೊ ನಾವು ಯಾವ್ಯಾವ ಟೆಕ್ನಾಲಜಿಯನ್ನು ತಾಂತ್ರಿಕ ಸೌಲಭ್ಯಗಳನ್ನು ಬಳಸ್ಕೊಂಡಿರ್ತೀವೋ ಅದರದ್ದು ವಿವರಣೆಯನ್ನು ನೀಡುವುದರ ಮುಖಾಂತರ ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟನ್ನು ತಡಿಲಿಕ್ಕೆ ಸಾಧ್ಯ ಇದೆ ಅಂತ. ದೆನ್ ಡಾಟಾ ವಿಲ್ ಬಿ ಮೇಡ್ ಅವೈಲೇಬಲ್ ಪಬ್ಲಿಕ್ಲಿ ಆಫ್ಟರ್ ದಿ ಸ್ಟಡಿ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ವಿತ್ ಪ್ರಾಪರ್ ಎಕ್ನಾಲೇಜ್ಮೆಂಟ್. ಸೊ ನಾವು ಎಲ್ಲಿಂದ ಡಾಟಾವನ್ನು ಅಥವಾ ನಾವು ಕಲೆಕ್ಟ್ ಮಾಡಿರ್ತೀವೋ ಡಾಟಾವನ್ನು ಕಲೆಕ್ಟ್ ಮಾಡಿರುವಂಥದ್ದು ಆಲ್ ಸೋರ್ಸಸ್ ಶುಡ್ ಬಿ ಅಕ್ನಾಲೇಜ್ಡ್ ವಿತ್ ಆಲ್ ಸೋರ್ಸಸ್ ಶುಡ್ ಬಿ ಕಂಪ್ಲೀಟ್ಲಿ ಅಕ್ನಾಲೇಜ್ಡ್ ಆ್ಯಂಡ್ ಇಟ್ ಶುಡ್ ಬಿ ಪಬ್ಲಿಷ್ಡ್ ಅಂತ. ಸೊ ನಾವು ಪಬ್ಲಿಕೇಶನ್ ಆಗೋಕ್ಕಿಂತ ಮುಂಚೆ ಪ್ರತಿಯೊಂದು ಅಂಶವನ್ನು ಪರಿಗಣಿಸಿ ಅದನ್ನು ಆ ಡಾಟಾದಲ್ಲಿ ಅಥವಾ ಪಬ್ಲಿಕೇಶನಲ್ಲಿ ಒಳಗೊಳ್ಳುವಂತೆ ನಾವು ಪ್ರಯತ್ನಿಸಿದಾಗ ಅಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ದೆನ್ ವೈ ಟು ಡಿಕ್ಲೇರ್ ಇಟ್. ನಾವು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟನ್ನು ಯಾಕೆ ನಾವಲ್ಲಿ ಡಿಕ್ಲೇರ್ ಮಾಡಬೇಕು ಅಂತಂದರೆ ಟು ಅವಾಯ್ಡ್ ದ ಪ್ರಾಬ್ಲಮ್ಸ್ ಆಫ್ಟರ್ ಪಬ್ಲಿಕೇಶನ್ ಆ್ಯಂಡ್ ಮೇಂಟೈನ್ ಇಂಟೆಗ್ರಿಟಿ ಇನ್ ರಿಸರ್ಚ್ ಆ್ಯಂಡ್ ಪಬ್ಲಿಕೇಶನ್. ಬಿಫೋರ್ ಪಬ್ಲಿಕೇಶನ್, ಪಬ್ಲಿಷ್ ಆಗೋಕ್ಕಿಂತ ಮುಂಚೆನೇ ನಾವು ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟನ್ನು ಐಡೆಂಟಿಫೈ ಮಾಡಿ ರಿಪೋರ್ಟ್ ಯಾಕೆ ಮಾಡಬೇಕು ಅಂತಂದರೆ ಅಥವಾ ಡಿಕ್ಲೇರ್ ಯಾಕೆ ಮಾಡಬೇಕು ಅಂತಂದರೆ ಟು ಅವಾಯ್ಡ್ ದ ಪ್ರಾಬ್ಲಮ್ಸ್ ಆಫ್ಟರ್ ಪಬ್ಲಿಕೇಶನ್. ಪಬ್ಲಿಕೇಶನ್ ಆದ ನಂತರ ಬರೋ ಪ್ರಾಬ್ಲಮ್ಸ್ಗಳಿಂದ ಅವುಗಳಿಂದ ದೂರ ಇರಬೇಕಾದ್ರೆ ಅಥವಾ ಅವುಗಳನ್ನ ಅವಾಯ್ಡ್ ಮಾಡಬೇಕಾದ್ರೆ ಮತ್ತು ರಿಸರ್ಚ್ ಮತ್ತು ಪಬ್ಲಿಕೇಷನ್ನಲ್ಲಿ ಸಂಶೋಧನೆ ಮತ್ತು ಪ್ರಕಟಣೆಯಲ್ಲಿ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಾವು ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟನ್ನು ಮೊದಲನೇ ಹಂತದಲ್ಲೇ ಅದನ್ನು ನಿವಾರಿಸುವಂಥ ಪ್ರಯತ್ನ ಆಗಬೇಕು ಅಂತ. ಸೊ ದಿಸ್ ಈಸ್ ಅಬೌಟ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ದೆನ್ ಹೌ ಟು ಡಿಕ್ಲೇರ್ ದ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟನ್ನು ನಾವು ಹೇಗೆ ಡಿಕ್ಲೇರ್ ಮಾಡಬೇಕು ಅಂತಂದರೆ author can include a section titled disclosure of potential conflicts of interest. If no conflicts, state that author declares that there is no conflict of interest. So when an author submit the manuscripts to the publication ge na manuscripts anna submit madid takshana maduvaga author adralli ಒಂದು ಸೆಕ್ಷನ್ ಅನ್ನು ಸೇರಿಸಬೇಕಾಗುತ್ತೆ. that is this publication is a potential having potential conflicts of interest anta. so if there is no conflicts, yavade ritiya conflicts galilla iddaga, then authors should declare that there is no conflict of interest annuvanta one declaration anna authors publications ge kottaga, then that publications will be very fair publication anta agutte. Then conflict of interest author's declaration statement which guarantees objective and fair research. Ee declaration en torsutte antandre with the objectivity of and fair of the fairness of that research. Aa samshodhaneya uttamateyanna utkrishtateyanna idu torsutte anta helbodu. Researcher should ensure that research conducted independently and with optimal value to research ethics. So ee conflict of interest na ಡಿಕ್ಲೇರ್ ಮಾಡೋದ್ರಿಂದ ಅಥವಾ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಎಲ್ಲೂ ಬರದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳೋದ್ರಿಂದ ಆ ರಿಸರ್ಚ್ ಅಥವಾ ಮ್ಯಾನುಸ್ಕ್ರಿಪ್ಟ್ ಅಥವಾ ಕಂಟೆಂಟ್ ಏನಿದೆ ಅದು ತುಂಬ ವ್ಯಾಲ್ಯೂಯೇಬಲ್ ಕಂಟೆಂಟ್ ಮತ್ತು ಎಲ್ಲ ಎಥಿಕಲ್ ಇಶ್ಯೂಸ್ಗಳನ್ನು ಫಾಲೋ ಮಾಡಿ ನಾವು ಈ ಪಬ್ಲಿಕೇಷನನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಡಿಕ್ಲರೇಷನ್ ಇರೋದ್ರಿಂದ ಅದು ತುಂಬ ಕ್ವಾಲಿಟೇಟಿವ್ ಕಂಟೆಂಟ್ ಅಥವಾ ಕ್ವಾಲಿಟೇಟಿವ್ ಪೇಪರ್ ಆಗಿ ಪಬ್ಲಿಷ್ ಆಗೋದ್ರಲ್ಲಿ ಸಹಾಯಕಾರಿಯಾಗುತ್ತೆ ಅಂತ ಹೇಳ್ಬೋದು ಅಂತ. If publisher what to do with the publisher to protect authors and reviewers right. So when a conflict of interest arises, a publisher has to protect authors and reviewers right by giving rules and regulations to avoid the conflict of interest anta. So publishers en madbeku, before going to publish they have to give the awareness about the ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಹೌ ಟು ಅವಾಯ್ಡ್ ದೆಮ್ ಅನ್ನೋದ್ರ ಬಗ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಅವರು ಇನ್ನು ಪಬ್ಲಿಕ್ ಆಗಿಯೇ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ದೆನ್ funders responsible for respecting a researcher's autonomy and independence. So ನಾವು ಪ್ರತಿ ಹಂತದಲ್ಲೂ ನಾವು ಹೇಳ್ತಾ ಇದ್ವಿ ಫಂಡಿಂಗ್ ಏಜೆನ್ಸಿಗಳು ಫಂಡಿಂಗ್ ಅಸಿಸ್ಟೆನ್ಸ್ ನೀಡಿರೋದ್ರಿಂದ ಅವ್ರನ್ನ ಅತ್ಯಂತ ಅವಶ್ಯಕವಾಗಿ ನಾವಲ್ಲಿ ಅಕ್ನಾಲೇಜ್ ಮಾಡಬೇಕು ಅಂತ. So even the funders also have the respect concern with the researchers autonomy and ಇಂಡಿಪೆಂಡೆನ್ಸಿ. ಈವನ್ ಫಂಡ್ ಕೊಟ್ಟಿದ್ದೀವಿ ಅಂತೇಳಿದ ತಕ್ಷಣನೇ ಅಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾಗ ರಿಸರ್ಚರ್ ಮೇ ನಾಟ್ ಬಿ ಏಬಲ್ ಟು ಪಬ್ಲಿಷ್ ದ್ಯಾಟ್ ವರ್ಕ್ ಅಂತ. ಸೊ ಅಲ್ಲಿ ಸ್ವಲ್ಪ ಅಟಾನಮಿ ಮತ್ತು ಇಂಡಿಪೆಂಡೆನ್ಸನ್ನು ಯಾರು ಫಂಡಿಂಗ್ ಏಜೆನ್ಸಿಯವರು ಕೂಡ ಒದಗಿಸ್ಬೇಕಾಗುತ್ತೆ ಅಂತ. ದೆನ್ ರಿಸರ್ಚ್ ಸೂಪರ್ವೈಸರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಲುಕಿಂಗ್ ಔಟ್ ಫಾರ್ ಎನಿ ಪೊಟೆನ್ಷಿಯಲ್ ಕಾನ್ಫ್ಲಿಕ್ಟ್ಸ್ ಆಫ್ ಇಂಟ್ರೆಸ್ಟ್ ಬಿಟ್ವೀನ್ ಫಂಡರ್ಸ್ ಆ್ಯಂಡ್ ರಿಸರ್ಚರ್ಸ್. ಈ ಫಂಡರ್ಸ್ ಮತ್ತು ರಿಸರ್ಚರ್ಸ್ ಮಧ್ಯೆ research supervisors has to play a very crucial role, important role in ಯಾಕೆಂತಂದ್ರೆ ಅವರಿಬ್ಬರ ಮಧ್ಯೆ ಯಾವುದೇ ಕಾನ್ಫ್ಲಿಕ್ಟ್ ಬರದೇ ಇರೋ ರೀತಿಯಲ್ಲಿ ಈ ರಿಸರ್ಚ್ ಸೂಪರ್ವೈಸರ್ಸ್ ಏನು ಮಾಡಬೇಕು ಈ ಅವರನ್ನು ಗೈಡ್ ಮಾಡಬೇಕು ಅಂತ, ರಿಸರ್ಚರ್ಸ್ಗೆ ಗೈಡ್ ಮಾಡಬೇಕು ಹೌ ಟು ಅವಾಯ್ಡ್ ದ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ. ಸೊ ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಈ ಭಿನ್ನಾಭಿಪ್ರಾಯಗಳು ಅಥವಾ ಈ ಸಂಘರ್ಷಗಳು ಯಾಕೆ ಬರ್ತವೆ ಅಂತಂದಾಗ ಯಾವುದೇ ಒಂದು ರೀತಿಯ ಒಪಿನಿಯನ್ಗಳನ್ನು ಅಥವಾ ಅಭಿಪ್ರಾಯ ಭೇದಗಳು ಉಂಟಾದಾಗ ಇದು ಸಂಘರ್ಷ ಬರುತ್ತೆ. ಸೊ ಈ ಸಂಘರ್ಷವನ್ನು ಅವಾಯ್ಡ್ ಮಾಡಲಿಕ್ಕೆ ಈವನ್ ಪಬ್ಲಿಕೇಶನ್ ಸಿಸ್ಟಮಲ್ಲಿ ಪಬ್ಲಿಷರ್ಸ್ ಹ್ಯಾಸ್ ಟು ಹ್ಯಾವ್ ದ ಪ್ರಾಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ರಿಸರ್ಚರ್ಸ್ ಆರ್ ದ ಆಥರ್ಸ್ ಹ್ಯಾಸ್ ಟು ಫಾಲೋ ದ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರೊವೈಡೆಡ್ ಬೈ ದಿ ಪಬ್ಲಿಷರ್ ಆರ್ ದ ಗವರ್ಮೆಂಟ್ ಆರ್ ಎನಿ ಇನಿಷಿಯೇಟಿವ್ ಬಾಡೀಸ್ ಟು ಅವಾಯ್ಡ್ ದಿಸ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಸೊ ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟನ್ನು ಅವಾಯ್ಡ್ ಮಾಡೋದರಲ್ಲಿ ಈ ಪಬ್ಲಿಷರ್ಸ್ ಆಗಿರ್ಬೋದು, ಆಥರ್ಸ್ ಆಗಿರ್ಬೋದು ಮತ್ತು ಫಂಡಿಂಗ್ ಏಜೆನ್ಸಿಗಳಾಗಿರ್ಬೋದು ಅಥವಾ ಈವನ್ ರಿಸರ್ಚ್ ಗೈಡ್ಸ್ ಆರ್ ಆಲ್ಸೋ ಹ್ಯಾವ್ more role in protecting the conflict of interest. This is about conflict of interest. Now, we will go to publication misconduct. This is another unethical issues in the research process. So, as we know, research misconduct applies to any action that involves mistreatment of research subjects or purposeful manipulation of the scientific record, such it no longer reflects observed truth. So misconduct antandre enu andre not following the ethical issues or issues anta helabodu. So research misconduct antandre enu andre there is manipulation of scientific data without giving any proper acknowledgement ಅಂತಲೂ ಇಲ್ಲಿ ಹೇಳ್ಬೋದು ಅಂತ. purposefully manipulation of the data, that is called as misconduct. So behavior by a researcher, intentional or not, that falls short of good ethical and scientific standards. So researchers behavior ಅಥವಾ publishers authors behavior ಅದು intentional ಆಗಿರಲಿ ಅಥವಾ ಆಗದೇ ಇರಲಿ, if it is identified as a misconduct, then it affects to the publication anta. So what is the misconduct then? Misconduct andre enu antandre it's maybe a fabrication of data, falsification of data or plagiarism in proposing, performing or reviewing research or in reporting research results or reports. So it is ಇದನ್ನು ನಾವು ಸುಳ್ಳು ಮಾಹಿತಿಯನ್ನು ನೀಡುವಂಥದ್ದಾಗಿರ್ಬೋದು ಅಥವಾ ಕೃತಿಚೌರ್ಯವನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ನಾಟ್ ರಿವೀವಿಂಗ್ ರಿಸರ್ಚ್ ಆರ್ ರಿಪೋರ್ಟಿಂಗ್, ದಟ್ ಈಸ್ ರಿಸರ್ಚ್ ರಿಸಲ್ಟ್ಸನ್ನು ಸಬ್ಮಿಟ್ ಮಾಡುವಂಥ ರೀತಿಯಲ್ಲಿ ಅಥವಾ ರಿಪೋರ್ಟ್ಸ್ಗಳನ್ನು ಸಬ್ಮಿಟ್ ಮಾಡುವಾಗ ಈ ಅಂಶಗಳನ್ನು ಒಳಗೊಂಡಿದ್ದರೆ ಅದನ್ನು ನಾವು ಪಬ್ಲಿಕೇಶನ್ ಮಿಸ್ಕಂಡಕ್ಟ್ ಅಂತ ಹೇಳ್ತೀವಿ ಅಂತ. ಅಕಾರ್ಡಿಂಗ್ ಟು ನ್ಯೂ ದೆಲ್ಲಿ ಪಬ್ಲಿಷರ್ಸ್, ಪಬ್ಲಿಕೇಶನ್ ಮಿಸ್ಕಂಡಕ್ಟ್ ಈಸ್ to respect the intellectual property rights of others and uphold the standards for academic publishing. So New Delhi publishers ಅವರು ತಮ್ಮ ವೆಬ್ಸೈಟ್ ಅಲ್ಲಿನೇ ಹೇಳಿದ್ದಾರೆ ಏನಂತ, to avoid the publication misconduct, ಈ ಪಬ್ಲಿಕೇಶನ್ ಮಿಸ್ಕಂಡಕ್ಟ್ ಅನ್ನು ಅವಾಯ್ಡ್ ಮಾಡಬೇಕಾದ್ರೆ to respect the intellectual property rights of others, ಬೇರೆಯವರ ಮಾಹಿತಿಯನ್ನು ಅಥವಾ ಅವರ ಇಂಟೆಲೆಕ್ಚುಯಾಲಿಟಿಯನ್ನು ನಾವು ರೆಸ್ಪೆಕ್ಟ್, ಎನಿ ಅದರ್ ಆಥರ್ಸ್ ಶುಡ್ ಬಿ ರೆಸ್ಪೆಕ್ಟೆಡ್ ಆ್ಯಂಡ್ ಅಪ್ಲೋಡ್ ದ ಸ್ಟ್ಯಾಂಡರ್ಡ್ಸ್ ಫಾರ್ ಅಕಾಡೆಮಿಕ್ ಪಬ್ಲಿಷಿಂಗ್. ಸೊ ಪಬ್ಲಿಷರ್ ಹ್ಯಾಸ್ ಟು ಅಪ್ಲೋಡ್ ದ ಸ್ಟ್ಯಾಂಡರ್ಡ್ಸ್ ಫಾರ್ ಅಕಾಡೆಮಿಕ್ ಪಬ್ಲಿಷಿಂಗ್ ಆ್ಯಂಡ್ ದ ಆಥರ್ಸ್ ಹ್ಯಾಸ್ ಟು ಫಾಲೋ ದೋಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ಸ್ಟ್ಯಾಂಡರ್ಡ್ಸ್ ಅಂತ. ಸೊ ನಾವು ಬೇರೆ ಆಥರ್ಸ್ ಅಥವಾ ರಿಸರ್ಚರ್ಸ್ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಥವಾ ಕೃತಿ ಸ್ವಾಮ್ಯವನ್ನು ಅಥವಾ ಅವರ ಮಾಹಿತಿಯನ್ನು ಅವರ ಮಾಹಿತಿಗೆ ನಾವು ಏನು ಮಾಡಬೇಕು ರೆಸ್ಪೆಕ್ಟ್ ಅನ್ನು ಕೊಡಬೇಕು ಆ ರೆಸ್ಪೆಕ್ಟ್ ಅನ್ನು ಕೊಡಬೇಕಾದ್ರೆ ನಾವು ಈ ಅಕಾಡೆಮಿಕ್ ಪಬ್ಲಿಷಿಂಗ್ ಸ್ಟ್ಯಾಂಡರ್ಡ್ಸ್ ಗಳನ್ನು ಫಾಲೋ ಮಾಡಬೇಕಾಗುತ್ತೆ ಆ ಸ್ಟ್ಯಾಂಡರ್ಡ್ಸ್ ಅನ್ನು ಫಾಲೋ ಮಾಡಿದಾಗ there will be no misconduct ಅಂತ ಹೇಳಬಹುದು ಅಂತ so what are those standards ಅವರು ನ್ಯೂ ಡೆಲ್ಲಿ ಪಬ್ಲಿಷರ್ಸ್ ಏನೇನು ಯಾವ ಯಾವ ಸ್ಟ್ಯಾಂಡರ್ಡ್ಸ್ ಗಳನ್ನು ಹೇಳ್ತಾರೆ ಅಂತಂದ್ರೆ avoid the plagiarism then what is plagiarism use of authors persons thoughts ideas data figures methods or words without giving appropriate credit or over citation this is called as plagiarism andre bere researchers da mahitiyanna athwa use of other authors bere authors gala athwa vyaktigala avara abhiprayagalanna avara ಅನಿಸಿಕೆಗಳನ್ನು ಅಥವಾ ಅವರ ದಾಖಲೆಗಳನ್ನು ಅವರ ಮಾಹಿತಿಯನ್ನು ಅಥವಾ ಈವನ್ ಅವರು ಫಾಲೋ ಮಾಡಿದಂಥ ಒಂದು ರೀತಿಯನ್ನು ಮೆಥಡನ್ನು ಆರ್ ಈವನ್ ದ ವರ್ಡ್ಸ್ ಯೂಸ್ಡ್ ಬೈ ದೆಮ್ ಕೆಲವೊಂದಿಷ್ಟು ಮಾಹಿತಿಯನ್ನು ವಿತೌಟ್ ಗಿವಿಂಗ್ ಅಪ್ರೋಪ್ರಿಯೇಟ್ ಕ್ರೆಡಿಟ್ ಅವರಿಗೆ ಯಾವುದೇ ರೀತಿಯ ಕ್ರೆಡಿಟನ್ನು ಕೊಡದೆ ನಮ್ಮ ಸ್ವಂತಕ್ಕಾಗಿ ಬಳಸ್ಕೊಂಡಾಗ ಅಥವಾ ಇನ್ನೊಬ್ಬ ರಿಸರ್ಚರ್ ಇನ್ನೊಬ್ಬ ಆಥರ್ ತನ್ನದೇ ಆಗಿರುವಂಥ ರೀತಿಯಲ್ಲಿ ಬಳಸ್ಕೊಂಡಾಗ ಅದನ್ನು ಪ್ಲಾಗ್ಯಾರಿಸಮ್ ಕೃತಿಚೌರ್ಯ ಅಂತ ನಾವು ಹೇಳ್ತೀವಿ ಅಂತ ಕೃತಿಚೌರ್ಯ ಅಂದರೆ ಬೇರೆಯವರ ಕೃತಿಯನ್ನು ಅಥವಾ ಬೇರೆಯವರ ಮಾಹಿತಿಯನ್ನು ನಮ್ಮದೇ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವುದನ್ನು ನಾವು ಕೃತಿಚೌರ್ಯ ಅಂತ ಹೇಳ್ತೀವಿ ದೆನ್ ಫ್ಯಾಬ್ರಿಕೇಷನ್ ಈಸ್ ದ ಪ್ರಾಕ್ಟೀಸ್ ಆಫ್ ಮೇಕಿಂಗ್ ಅಪ್ ಡಾಟಾ ಆರ್ ರಿಸಲ್ಟ್ಸ್ ವಿತೌಟ್ ಹ್ಯಾವಿಂಗ್ ಪರ್ಫಾರ್ಮ್ಡ್ ರಿಲೆವೆಂಟ್ ರಿಸರ್ಚ್ ಅಂತ ಅಂದರೆ ಯಾವುದೇ ರೀತಿಯ ಸಂಪೂರ್ಣ ಸಂಶೋಧನೆಯನ್ನು ಮಾಡದೆ ಅಲ್ಲಲ್ಲಿ ಸಿಗುವಂಥ ಮಾಹಿತಿಯನ್ನು ಸೇರಿಸಿಬಿಟ್ಟು ನನ್ನದೇ ಸಂಶೋಧನೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವುದನ್ನು ನಾವು ಈ ಫ್ಯಾಬ್ರಿಕೇಷನ್ ಅಂತ ಹೇಳ್ತೀವಿ ಅಂತ ಅಂದರೆ ಹುಟ್ಟು ಹಾಕುವಿಕೆ ಅಥವಾ ಹುಟ್ಟಿಸುವಿಕೆ ಅಥವಾ ಮೇಡ್ ರೆಡಿಮೇಡ್ ಅಂತಂದರೆ ಅಲ್ಲಿ ಇಲ್ಲಿ ಸಿಗುವಂಥ ರಾ ಮಟೀರಿಯಲ್ಸನ್ನು ತೊಗೊಂಡ್ಬಿಟ್ಟು ಒಂದು ಹೊಸದಾದ ಒಂದು ಪ್ರಾಡಕ್ಟನ್ನು ತಯಾರು ಮಾಡುವಂಥದ್ದನ್ನು ಫ್ಯಾಬ್ರಿಕೇಷನ್ ಅಂತ ಕರಿತೀವಿ ನಾವು ಸೊ ಆ ಫ್ಯಾಬ್ರಿಕೇಷನ್ ಈಸ್ ಅನದರ್ type of misconduct anta helbodu anta so falsification is a changing data or results intentionally such data misleading the conclusions anta helthu that is changing data results intentionally falsification means sullu mahitiyanna needuvantaddu false information anna needuvantaddu athwa bereyavara mahitiyanna koduvantaddu athwa the misleading information anna dari tappisuvantu mahitiyanna needuvantaddu that is called as falsification then inappropriate authorship based on the author's contribution so even another issue in the misconduct is inappropriate authorship ಒಂದು 4-5 ಜನ ಸೇರಿಬಿಟ್ಟು ಒಂದು ಪಬ್ಲಿಕೇಶನ್ ಅಥವಾ ಒಂದು ಡಾಟಾವನ್ನು ಅಥವಾ ಒಂದು ರಿಸರ್ಚ್ ಪಬ್ಲಿಕೇಶನ್ ಅನ್ನು ನಾವು ತರಬೇಕಾದಾಗ ಈಚ್ ಆಥರ್ ಶುಡ್ ಬಿ ಗಿವನ್ ಪ್ರಾಪರ್ ಆಥರ್ಶಿಪ್ ಅಂತ ಅವರ ಕಾಂಟ್ರಿಬ್ಯೂಷನ್ಗೆ ಅನುಗುಣವಾಗಿ ಆ ಡಾಟಾಗೆ ಅಥವಾ ಆ ಪ್ರಾಡಕ್ಟ್ಗೆ ಅವರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅದಕ್ಕೆ ತಕ್ಕಂತೆ ನಾವು ಅವರಿಗೆ ಕ್ರೆಡಿಟನ್ನು ಕೊಡಬೇಕಾಗುತ್ತೆ ಇಫ್ ಇಟ್ಸ್ ನಾಟ್ ಗಿವನ್ ದಟ್ ಈಸ್ ಕಾಲ್ಡ್ ಆಸ್ ಮಿಸ್ಕಂಡಕ್ಟ್ ಅಂತ ಹೇಳ್ಬೋದು ಸೊ ಹೀಗೆ ಪ್ಲಾಗ್ಯಾರಿಸಮ್ ಫ್ಯಾಬ್ರಿಕೇಷನ್ ಫಾಲ್ಸಿಫಿಕೇಷನ್ ಆ್ಯಂಡ್ ಇನ್ಅಪ್ರೋಪ್ರಿಯೇಟ್ ಆಥರ್ಶಿಪ್ ಆರ್ ದ ಮೇಜರ್ ಥಿಂಗ್ಸ್ ಇನ್ ದ ಪಬ್ಲಿಕೇಷನ್ ಮಿಸ್ಕಂಡಕ್ಟ್ ದೆನ್ ಅನದರ್ ಒನ್ ಈಸ್ ಡುಪ್ಲಿಕೇಟ್ ಸಬ್ಮಿಷನ್ ಆರ್ ಮಲ್ಟಿಪಲ್ ಸಬ್ಮಿಷನ್ ಈಸ್ ಆಲ್ಸೋ ಒನ್ ಪಬ್ಲಿಕೇಷನ್ ಮಿಸ್ಕಂಡಕ್ಟ್ submitting the same manuscripts or several manuscripts with minor differences only title keywords abstracts and authors some authors very less authors will do this andre duplicate submissions one article na one journal ge navu publications ge kalisirtivi same article na innondu multiple journals galige publications ge kalisodu by changing very less information or data or minor differences like ಟೈಟಲ್ನಷ್ಟೇ ಚೇಂಜ್ ಮಾಡಿಬಿಟ್ಟು ಇಡೀ ಕಂಟೆಂಟನ್ನು ಹಾಗೇ ಉಳಿಸ್ಕೊಂಡು ಅದನ್ನು ಇನ್ನೊಂದು ಜರ್ನಲ್ಗೆ ಪಬ್ಲಿಕೇಷನ್ಸಿಗೆ ಕಳಿಸೋದಾಗಿರ್ಬೋದು ಅಥವಾ ಬರೀ ಕೀವರ್ಡ್ಸ್ಗಳನ್ನು ಚೇಂಜ್ ಮಾಡಿ ನಾವು ಪಬ್ಲಿಕೇಷನ್ಸ್ ಇನ್ನೊಂದು ಪಬ್ಲಿಕೇಷನ್ಸ್ಗೆ ಕಳಿಸೋದು ಅಥವಾ ಮಲ್ಟಿಪಲ್ ಪಬ್ಲಿಕೇಷನ್ಸ್ಗೆ ಕಳಿಸೋದಾಗಿರ್ಬೋದು ಅಥವಾ ಅಬ್ಸ್ಟ್ರಾಕ್ಟ್ಸ್ ಆ್ಯಂಡ್ ಓನ್ಲಿ ಚೇಂಜಿಂಗ್ ದ ಆಥರ್ ನೇಮ್ಸ್ ಕೇವಲ ಆಥರ್ಸ್ ನೇಮ್ಸ್ಗಳನ್ನು ಚೇಂಜ್ ಮಾಡಿ ಆ ಕಂಟೆಂಟ್ನಲ್ಲಿ ವೆರಿ ಮೈನರ್ ಚೇಂಜಸ್ನ ಮಾಡಿ 2-3 ಸಾರಿ ನಾವು ಪಬ್ಲಿಕೇಷನ್ಸ್ ಬೇರೆ ಬೇರೆ ಪಬ್ಲಿಕೇಷನ್ಸ್ಗಳಿಗೆ ಕಳಿಸಿದಾಗ ಅದನ್ನು duplicate publications anta navu heltivi anta this is another publication misconduct and then overlapping the publications so same this is another duplication submission then salami publication anta this is another publication misconduct salami publications means if I am having huge data or a lot of data with me as a researcher I will cut it into pieces adanna piece ಆಗಿ ಕಟ್ ಮಾಡಿ ಅಂದರೆ ಒಂದು ಪೂರ್ತಿ ಡಾಟಾವನ್ನು ಅಥವಾ ಒಂದು ಆರ್ಟಿಕಲ್ ಆಗುವಂತ ಅಥವಾ ಒಂದು ಪ್ರಾಡಕ್ಟ್ ಆಗುವಂತ ಡಾಟಾವನ್ನು ಅದನ್ನ ಪೀಸ್ ಅಲ್ಲಿ ಅಥವಾ ಇನ್ನು ಬೇರೆ ಬೇರೆ ಪಾರ್ಟ್ ಗಳನ್ನಾಗಿ ಮಾಡಿ ಅದನ್ನ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನಾಗಿ ಮಾಡಿ ಪಬ್ಲಿಷ್ ಮಾಡುವಂತದನ್ನ ಸ್ಲೈಸಿಂಗ್ ಪಬ್ಲಿಕೇಶನ್ ಅಂತ ಹೇಳ್ತೀವಿ. Then image manipulation is another misconduct. ಯಾರೋ ಒಂದು ಇಮೇಜ್ ಅನ್ನು ಕ್ರಿಯೇಟ್ ಮಾಡಿರ್ತಾರೆ, ಅದನ್ನ ನಮಗೆ ಬೇಕಾದ ರೀತಿಯಲ್ಲಿ ಚೇಂಜಸ್ ಮಾಡಿ ಅದನ್ನ ನಮ್ಮದೇ ಅನ್ನುವಂತ ರೀತಿಯಲ್ಲಿ ಬಳಸಿಕೊಳ್ಳೋದನ್ನ ಇಮೇಜ್ ಮ್ಯಾನಿಪ್ಯುಲೇಷನ್ ಅಂತ ಹೇಳ್ತೀವಿ. Then lack of ethical approval in the research or publication. So while conducting research, ನಾವು ರಿಸರ್ಚ್ ಅನ್ನು ಮಾಡುವಾಗ ಅಲ್ಲಿ ಅಥವಾ ಪಬ್ಲಿಕೇಶನ್ಸ್ ಮಾಡುವಾಗ we have to have the ethical approvals for even in the natural sciences ಅಲ್ಲಿ ಅಥವಾ ಎನಿ ಸೈನ್ಸ್ ರಿಸರ್ಚ್ ಅಲ್ಲಿ ಅನಿಮಲ್ಸ್ ಗಳನ್ನು ಬಳಸ್ಕೊಳ್ತೀವಿ ಅಥವಾ ಹ್ಯೂಮನ್ ಬೀಯಿಂಗ್ಸ್ ಆಸ್ ಫಾರ್ ಎಕ್ಸ್ಪೆರಿಮೆಂಟ್ಸ್, ಹ್ಯೂಮನ್ ಬೀಯಿಂಗ್ಸ್ ಅನ್ನು ಕೂಡ ಎಕ್ಸ್ಪೆರಿಮೆಂಟ್ ಗಾಗಿ ಬಳಸ್ಕೊಳ್ತೀವಿ ಅಥವಾ ಟು ಕಲೆಕ್ಟ್ ದ ಡಾಟಾ ರೆಸ್ಪಾಂಡೆಂಟ್ಸ್ ಅಂತ ನಾವು ಯೂಸ್ ಮಾಡ್ಕೊಳ್ತೀವಿ. ಅಂತ ಸಮಯದಲ್ಲಿ ನಾವು ಎಥಿಕಲ್ ಅಪ್ರೂವಲ್ಸ್ ಗಳನ್ನ ಪಡ್ಕೊಂಡಿರಬೇಕು ಅಂತ. ಆಸ್ ಅ ರಿಸರ್ಚರ್, ಆಸ್ ಅ ಆಥರ್, ವಿ ಹ್ಯಾವ್ ಟು ಹ್ಯಾವ್ ದ ethical approvals. If those approvals have not been taken, then it is called as misconduct. ಒಂದು ಪ್ರಾಣಿಯನ್ನು ನಾವು ಬಳಸ್ಕೊಳ್ಬೇಕಾದ್ರೆ ಅದಕ್ಕೆ ಕನ್ಸರ್ನ್ಡ್ ಪರ್ಸನ್ಸ್ ಇಂದ ನಾವು ಏನು ಪರ್ಮಿಷನ್ ಅನ್ನು ಅಥವಾ ಅಪ್ರೂವಲ್ ಅನ್ನು ಪಡ್ಕೊಂಡಿರಬೇಕು. ಈವನ್ ಬಿಫೋರ್ ಕಲೆಕ್ಟಿಂಗ್ ಡಾಟಾ ಫ್ರಮ್ ದ ರೆಸ್ಪಾಂಡೆಂಟ್ಸ್ ವಿ ಹ್ಯಾವ್ ಟು ಟೇಕ್ ದ ಅಪ್ರೂವಲ್ ಫ್ರಮ್ ದೆಮ್. ಅವರಿಂದ ನಾವು ಒಪ್ಪಿಗೆಯನ್ನು ಪಡೆದುಕೊಂಡು ನಂತರ ಡಾಟಾ ಕಲೆಕ್ಷನ್ ಪ್ರಾಸೆಸನ್ನು ಅಥವಾ ಪಬ್ಲಿಕೇಶನ್ ಪ್ರಾಸೆಸನ್ನು ನಾವು ಪ್ರಾರಂಭ ಮಾಡಬೇಕಾಗುತ್ತೆ ಅಂತ. ದೆನ್ ಅನ್ಎಥಿಕಲ್ ಟ್ರೀಟ್ಮೆಂಟ್ ಆಫ್ ದಿ ಪಾರ್ಟಿಸಿಪೆಂಟ್ಸ್, ಇದನ್ನು ನಾವು ಅಲ್ಲಿ ಡಿಕ್ಲರೇಷನ್ ಮಾಡಬೇಕಾಗುತ್ತೆ. ವಿ ಆರ್ ನಾಟ್ ಹ್ಯಾವ್ ಫಾಲೋಯಿಂಗ್ ಎನಿ ಅನ್ಎಥಿಕಲ್ ಟ್ರೀಟ್ಮೆಂಟ್ಸ್ ಟು ದ ಪಾರ್ಟಿಸಿಪೆಂಟ್ಸ್ ಅಂತ. ನಾವು ಯಾವುದೇ ಅನ್ಎಥಿಕಲ್ ಇಶ್ಯೂಸ್ಗಳನ್ನು ಈ ಪಬ್ಲಿಕೇಶನಲ್ಲಿ ಒಳಗೊಂಡಿಲ್ಲ ಅನ್ನೋದನ್ನು ನಾವಲ್ಲಿ ಡಿಕ್ಲೇರ್ ಮಾಡಬೇಕಾಗುತ್ತೆ. ದೆನ್ ಲ್ಯಾಕ್ ಆಫ್ ಕನ್ಸೆಂಟ್. ಸೊ ಈಚ್ ಆ್ಯಂಡ್ ಎವ್ರಿ ರಿಸೋರ್ಸ್ used in that product or publication should be consent, given a proper consent ಅಂತ. ಅಂದರೆ ಆ ಪಬ್ಲಿಕೇಶನ್ಗೆ ನಾವು ಕಳಿಸಿರ್ತೀವಿ, ಆ ಪಬ್ಲಿಕೇಶನ್ನಲ್ಲಿ ಒಳಗೊಂಡಿರುವಂಥ ಪ್ರತಿಯೊಂದು ಮಾಹಿತಿಗೂ ಅಲ್ಲಿ ಕನ್ಸೆಂಟನ್ನು ಪ್ರಾಪರ್ ಆಗಿರುವಂಥ ರೆಫರೆನ್ಸ್ಗಳನ್ನು ಕನ್ಸೆಂಟ್ಗಳನ್ನು ಅಲ್ಲಿ ನೀಡಬೇಕಾಗುತ್ತೆ. ದೆನ್ ಇಟ್ಸ್ ಇಫ್ ಇಟ್ ಈಸ್ ನಾಟ್ ಗಿವನ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಪಬ್ಲಿಕೇಶನ್ ಮಿಸ್ಕಂಡಕ್ಟ್. ಸೊ publication misconduct may be plagiarism or the fabrication or the falsification or inappropriate authorship agirbodu athwa duplication, submission, overlapping of publication, salami publication, image manipulation. All these things are included in the publication misconduct. So then what is the procedure to of the publication misconduct? First step is identifying the publication misconduct. So when a manuscript is submitted to the publication, then the committee will identify if any publication misconduct is there anta. Okay, alli avaru adanna gurutistare. Then that committee may be accept or reject the ಮ್ಯಾನುಸ್ಕ್ರಿಪ್ಟ್. ಆ ಪಬ್ಲಿಕೇಶನ್ ಕಂಟೆಂಟನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು ಅಥವಾ ಇನ್ಫಾರ್ಮ್ ಮಿಸ್ಕಂಡಕ್ಟ್ ಟು ದ ಆಥರ್ಸ್. ಈ ರೀತಿಯ ಮಿಸ್ಕಂಡಕ್ಟ್ ಈ ಕಂಟೆಂಟಲ್ಲಿ ಇದೆ ಅನ್ನುವಂಥದ್ದನ್ನು ಅವರು ಆಥರ್ಸ್ಗೆ ಇನ್ಫಾರ್ಮ್ ಮಾಡ್ಬೋದು ಅಥವಾ ಫೈನ್ ಅಥವಾ ಕ್ಯಾಂಪೆನ್ಸೇಷನನ್ನು ತಗೊಳ್ಬೋದು ಅಂತ. ಸೊ ದಿಸ್ ಈಸ್ ದ ಪ್ರೊಸೀಜರ್ if any misconduct is there or not anta. First and idi content nalli misconduct idiya annodanna identify ಮಾಡ್ತಾರೆ. Then the committee will decide not to accept with changes, not to accept or reject annodanna avaru accept decide ಮಾಡ್ತಾರೆ. If accept idre any minor changes, alli ondu flow chart anna now each publisher will give some flow charts how to identify misconduct and ಆಫ್ಟರ್ ಐಡೆಂಟಿಫೈಯಿಂಗ್ ವಾಟ್ ಟು ಡೂ ಅಂತ. ಅದನ್ನು ಆಥರ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ, ಇನ್ಫಾರ್ಮ್ ಮಿಸ್ಕಂಡಕ್ಟ್ ಟು ದ ಆಥರ್ಸ್. ಇನ್ಫಾರ್ಮ್ ಮಾಡಿದ ನಂತರ ಇಫ್ ದ ಆಥರ್ಸ್ ಚೇಂಜ್ ದಟ್ ಕಂಟೆಂಟ್, ಅಲ್ಲೇನಾದರೂ ಅವರು ಚೇಂಜಸನ್ನು ಮಾಡಿದರೆ, ಇಫ್ ಇಟ್ ಈಸ್ ಅಕ್ಸೆಪ್ಟೆಬಲ್ ಬೈ ದಿ ಕಮಿಟಿ, ಆ ಕಮಿಟಿಯಿಂದ ಅಕ್ಸೆಪ್ಟ್ ಆಗುವಂಥದ್ದು ರೀತಿಯಲ್ಲಿ ಇದ್ದರೆ ದೆನ್ ದೇ ರಿಸೆಕ್ಟ್, ದೆನ್ ದೇ ಅಕ್ಸೆಪ್ಟ್. If it is not acceptable, then they reject that content or manuscript. ಆ manuscript ಅನ್ನೇ ಅವರು reject ಮಾಡ್ತಾರೆ for the publication. Okay, or otherwise if it is a level of misconduct is more, then they let the fine or they ask for the compensation. Okay. ಈವನ್ ನಾವು ಬೇರೆಯವರ ಡಾಟಾವನ್ನೇ ಅತಿ ಹೆಚ್ಚಾಗಿ ಬಳಸ್ಕೊಂಡಿದ್ರೆ ಆ ಆಥರ್ಸ್ ಅದರ್ ಆಥರ್ಸ್ ವಿಚ್ ದ ಡಾಟಾ ವಿಚ್ ವಿ ಆರ್ ಯೂಸ್ಡ್ ಇನ್ ಅವರ್ ಪಬ್ಲಿಕೇಶನ್ ದೇ ಆಲ್ಸೋ ಏನು ಅವರು ಕೂಡ ಈ ಕಾಂಪೆನ್ಸೇಷನ್ಗೆ ಕ್ಲೇಮ್ ಮಾಡ್ಕೊಳ್ಬೋದು. ದೆನ್ ಯು ಜಿ ಸಿ ದಟ್ ಈಸ್ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಇನ್ ಇಂಡಿಯಾ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇನಿಷಿಯೇಟಿವ್ಸಲ್ಲಿ ದೇ ಹ್ಯಾವ್ ಗಿವನ್ ಸಮ್ ರೆಗ್ಯುಲೇಷನ್ಸ್. ಇಫ್ ಎನಿ ಪಬ್ಲಿಕೇಶನ್ ಮಿಸ್ಕಂಡಕ್ಟ್ ಈಸ್ ದೇರ್ they ban the publications or the authors also some for some term sometimes ಏನು ಮಾಡ್ತಾರೆ ಕೆಲವೊಂದು ವರ್ಷಗಳವರೆಗೆ ಅಥವಾ ಕೆಲವೊಂದು ಅವಧಿಯವರೆಗೆ ಆ ಆಥರ್ದ ಯಾವುದೇ ಪಬ್ಲಿಕೇಶನ್ ಆಗದ ರೀತಿಯಲ್ಲಿ ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದು ರೆಗ್ಯುಲೇಷನನ್ನು ಯು ಜಿ ಸಿ ಎಚ್ ಐ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಕಾಣ್ತೀವಿ ಅಂತ. ಈವನ್ ಯು ಜಿ ಸಿ ಆಲ್ಸೋ ಹ್ಯಾವಿಂಗ್ ಅಕಾಡೆಮಿಕ್ ಮಿಸ್ಕಂಡಕ್ಟ್ ಪ್ಯಾನಲ್ ಆ ಮಿಸ್ಕಂಡಕ್ಟ್ಗಳನ್ನು ಐಡೆಂಟಿಫೈ ಮಾಡಲಿಕ್ಕೋಸ್ಕರನೇ ಯು ಜಿ ಸಿಯಲ್ಲಿ ಎ ಎಮ್ ಪಿ ಅನ್ನುವಂಥ ಒಂದು ಕಮಿಟಿ ಇದೆ ಪ್ಯಾನಲ್ ಇದೆ. ದೇ ಐಡೆಂಟಿಫೈ ದ ಮಿಸ್ಕಂಡಕ್ಟ್ಸ್ ಇನ್ ದ ಮ್ಯಾನುಸ್ಕ್ರಿಪ್ಟ್ಸ್. ದೆನ್ ಅನದರ್ ಅಥಾರಿಟಿ ಈಸ್ ದೇರ್ ದಟ್ ಈಸ್ ಪ್ಲಾಗ್ಯಾರಿಸಮ್ ಡಿಸಿಪ್ಲಿನರಿ ಅಥಾರಿಟಿ ಟು ಐಡೆಂಟಿಫೈ ದ ಪ್ಲಾಗರಿಸಮ್ ಆ್ಯಂಡ್ ಹೌ ಟು ಅವಾಯ್ಡ್ ದ ಪ್ಲಾಗರಿಸಮ್ ಹೌ ಟು ಚೆಕ್ ದ ಪ್ಲಾಗರಿಸಮ್ ಅನ್ನೋದ್ರ ಬಗ್ಗೆನೇ ವಿವರಣೆ ನೀಡುವಂಥ ಒಂದು ಅಥಾರಿಟಿ ಬಾಡಿ ಇದೆ ಯು ಜಿ ಸಿಯಲ್ಲಿ. ಇಟ್ ಐಡೆಂಟಿಫೈಸ್ informs and take the necessary measures to avoid the plagiarism. Then if these things are not followed ಈ ಎಲ್ಲ ಅಂಶಗಳು ಒಳಗೊಳ್ಳದೆ ಇದು ಇರುವಂಥ ಮ್ಯಾನುಸ್ಕ್ರಿಪ್ಟ್ಸ್ಗಳು ಅಥವಾ ಪಬ್ಲಿಕೇಶನ್ಸ್ ಇದ್ದಾಗ ಯು ಜಿ ಸಿ ಇಲ್ಲಿ ಕ್ಲೇಮ್ ದಿ ಪೆನಾಲ್ಟಿಯನ್ನು ಅವರು ಹಾಕ್ತಾರೆ ಅಂತ. ಓಕೆ, ದಿಸ್ ಈಸ್ ಅಬೌಟ್ ಪಬ್ಲಿಕೇಶನ್ ಮಿಸ್ಕಂಡಕ್ಟ್. Then comes another aspect in the publication ethics is predatory publications. Predatory publications are the not valid publications in the publication system. This term is coined by Jeffrey Bella, a librarian at the University of Colorado. He identified some predatory publications and he started to search some of the predatory publications in 2008. Some publications he found, and in 2016 he found 923 publishers identified as a predatory publication. So in 2000 starting with 2000, within 20 years there are many number of predatory publications were identified and it becomes a global threat now. It becomes a global threat now andre idi prapanchadadyanta ee predatory publications ida tumba hechagi pasarista ide haradta ide anta helabodu anta. So these predatory publications how to identify andaga, so these accepts articles for publication along with author's fees. This is the major ಐಡೆಂಟಿಫಿಕೇಶನ್ ಆಫ್ ಪ್ರಿಡೇಟರಿ ಪಬ್ಲಿಕೇಶನ್ಸ್ ಅಂತ ಹೇಳ್ಬೋದು. ದೆನ್ ಅಂದರೆ ಮೊಟ್ಟ ಮೊದಲನೇದಾಗಿ ಅವ್ರ ಫೀಸನ್ನು ಆಥರ್ಸ್ ಫೀಸ್ ಅಂತ ಅನ್ನುವ ರೀತಿಯಲ್ಲಿ ನಾವು ಕಲೆಕ್ಟ್ ಮಾಡ್ತಾ ಇರುವಂಥ ಪಬ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ವಿತೌಟ್ ಚೆಕ್ಕಿಂಗ್ ಪ್ಲಾಗ್ಯಾರಿಸಮ್ ಆರ್ ಎಥಿಕಲ್ ಅಪ್ರೋಚ್. ಯಾವ ಪಬ್ಲಿಕೇಶನ್ ಪ್ಲಾಗ್ಯಾರಿಸಮ್ನ ಚೆಕ್ ಮಾಡದೆ ಅಥವಾ ಎಥಿಕಲ್ ಇಶ್ಯೂಸ್ಗಳು ಫಾಲೋ ಮಾಡಿದವರೋ ಇಲ್ಲವಂಥದ್ದನ್ನು ಚೆಕ್ ಮಾಡ್ದೇ ಇಫ್ ದೇ ಆಕ್ಸೆಪ್ಟ್ ದ ಮ್ಯಾನುಸ್ಕ್ರಿಪ್ಟ್ಸ್ ಕಂಟೆಂಟ್ then it may be identified as predatory publication. ಅದನ್ನು ನಾವು ಈ ಪ್ಲಾಗರಿಸಮ್ ಚೆಕ್ ಇರಲಾರ್ದೇ ಎಕ್ಸೆಪ್ಟ್ ಕೊಟ್ಟ ತಕ್ಷಣನೇ ಎಕ್ಸೆಪ್ಟ್ ಮಾಡಿಕೊಂಡು ಪಬ್ಲಿಷ್ ಮಾಡುವಂಥ ಪಬ್ಲಿಕೇಶನ್ಸ್ ಏನಿದೆ ಅವುಗಳನ್ನ ನಾವು ಪ್ರಿಡೇಟರಿ ಪಬ್ಲಿಕೇಶನ್ಸ್ ಅಂತ ಹೇಳ್ತೀವಿ ಅಂತ. ದೀಸ್ ಪ್ರಿಡೇಟರಿ ಪಬ್ಲಿಕೇಶನ್ಸ್ ಪ್ರಮೋಟ್ಸ್ ವೇಸ್ಟ್ ರಿಸೋರ್ಸಸ್, ದೆನ್ ದೇ ಪೋರ್ಟ್ರೇಟ್ಸ್ ಸೆಲ್ಫ್ ಇಂಟ್ರೆಸ್ಟ್. ಸೊ ಅವೆಲ್ಲವೂ ತಮ್ಮ ಸ್ವಂತ ಇಚ್ಛೆಯಾಗಿ ಅಥವಾ ಸ್ವಂತ ಆಸಕ್ತಿಗೆ ಅಥವಾ ತಮ್ಮ ಸ್ವಂತ ಲಾಭಕ್ಕಾಗಿ ಇರುವಂತಹ ಪಬ್ಲಿಕೇಶನ್ಸ್ಗಳಾಗಿದೆ. ದೇ ಗಿವ್ಸ್ ಫಾಲ್ಸ್ ಆರ್ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್, ಅತ್ಯಂತ ಕೆಳಮಟ್ಟದ ಅಥವಾ ಉತ್ಕೃಷ್ಟವಲ್ಲದ ಮಾಹಿತಿಯನ್ನು ಇವು ನೀಡ್ತವೆ ಅಂತ ಹೇಳ್ಬೋದು. ದೆನ್ ಡಿವಿಯೇಷನ್ ಫ್ರಮ್ ಬೆಸ್ಟ್ ಎಡಿಟೋರಿಯಲ್ ಆ್ಯಂಡ್ ಪಬ್ಲಿಕೇಶನ್ ಪ್ರಾಕ್ಟೀಸಸ್, ಇವೇನು ಮಾಡ್ತವೆ ಈ ಪ್ರಿಡೇಟರಿ ಪಬ್ಲಿಕೇಶನ್ಸ್ ಅಂದರೆ ಡಿವಿಯೇಟ್ ಮಾಡ್ತವೆ. ಯಾವುದು ಒಳ್ಳೆಯ ಪಬ್ಲಿಕೇಶನ್ ಮತ್ತು ಯಾವುದು ಪ್ರಿಡೇಟರಿ ಪಬ್ಲಿಕೇಶನ್ ಅನ್ನುವಂಥದ್ರಲ್ಲಿ ಮತ್ತು ಡಿಫ್ರೆನ್ಸನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥ ರೀತಿಯಲ್ಲಿ ಅಲ್ಲಿ ಡಿವೇಟ್ ಮಾಡುವಂತ ರೀತಿಯಲ್ಲಿ ಪಬ್ಲಿಕೇಶನ್ಸ್ ಇರುತ್ತವೆ ಅಂತ. So an author may not be able to identify which is good quality publication anta. So then lack of transparency in the predatory publications, we can identify lack of transparency alli paradarshakateyannu naavu kaanodilla, criteria left out, yavude ondu proper criteria irudilla publications ge. Okay, yavude ondu proper criteria, one publication madbekadre each publisher having criteria to publish. ಒಂದು ಆರ್ಟಿಕಲ್ ಅನ್ನು ಅಥವಾ ಒಂದು ಪಬ್ಲಿಕೇಶನ್ ಅನ್ನು ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಬೇಕಾದ್ರೆ ಈಚ್ ಪಬ್ಲಿಷರ್ಸ್ ಹ್ಯಾವಿಂಗ್ ದೇರ್ ಕ್ರೈಟೀರಿಯಾಸ್. ಆದರೆ ಪ್ರಿಡೇಟರಿ ಪಬ್ಲಿಕೇಶನ್ಸಲ್ಲಿ ಒಂದು ಕಾಮನ್ ಕ್ರೈಟೀರಿಯಾ ಇರೋದಿಲ್ಲ ಅಂತ. ದೆನ್ ಪುವರ್ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸ್, ಒಂದು 2 3 4 ಕಂಟೆಂಟ್ ಅಥವಾ ಮ್ಯಾನುಸ್ಕ್ರಿಪ್ಟ್ಸನ್ನು ಕೂಡ ನಾವು ಒಂದು ಜರ್ನಲ್ ಅಂತ ಪಬ್ಲಿಷ್ ಮಾಡುವಂಥ ರೀತಿಯಲ್ಲಿ ಈ ಪಬ್ಲಿಕೇಶನ್ಸ್ ಇರುತ್ತೆ ಅಂತ. ದೆನ್ ಪುವರ್ ಪೀರ್ ರಿವ್ಯೂ ಪ್ರಾಕ್ಟೀಸಸ್ ಆ್ಯಂಡ್ process anta, very poor peer review boards will be there in the predatory publications. Then predatory journal is a publication that actively asks researchers for manuscripts. Continuous agi researchers ge manuscripts galige avaru bedekeyan kodta irtare. Then no peer review system, so that's why UGC is again and again saying that peer reviewed or refereed journals anta alli ottagi heltare. Yake antandre there will be a peer review system which reviews that submitted manuscript. A submit ಆಗಿರುವಂತ manuscript ಅನ್ನು continuous ಆಗಿ ರಿವ್ಯೂ ಮಾಡಿ it is original work ಅನ್ನುವಂತದನ್ನ ಐಡೆಂಟಿಫೈ ಮಾಡುತ್ತೆ ಯಾವುದು peer review committee or system. So the predatory publications were not having this peer review system. Publishers it publishes worthless papers, not quality papers it publishes. Then huge publication charges, ತುಂಬ ಅತಿ ಹೆಚ್ಚಿನ ಪಬ್ಲಿಕೇಶನ್ ಚಾರ್ಜಸ್ಸನ್ನು ಇದು ಹಾಕುತ್ತೆ. ಲೋ ಕ್ವಾಲಿಟಿ ಜರ್ನಲ್ಸ್, ಕರಪ್ಟ್ ಲಿಟ್ರೇಚರ್ ವಿಲ್ ಬಿ ಯೂಸ್ಡ್ ಇನ್ ದ ಪ್ರಿಡೇಟರಿ ಪಬ್ಲಿಕೇಶನ್ಸ್. ದೆನ್ ವೆರಿ ಫಾಸ್ಟ್ ಪಬ್ಲಿಕೇಶನ್, 1 2 3 ದಿನದಲ್ಲಿ ಅಥವಾ ಒಂದು ವಾರದಲ್ಲೇ ಪಬ್ಲಿಕೇಶನ್ ಹೊರಗಡೆ ಬರುತ್ತೆ. ಸೊ ಇಟ್ಸ್ ನಾಟ್ ಪಾಸಿಬಲ್ ಇನ್ ದ ಪೀರ್ ರಿವ್ಯೂ ಸಿಸ್ಟಮ್. ಪೀರ್ ರಿವ್ಯೂ ಸಿಸ್ಟಮಲ್ಲಿ ಇದು ಸಾಧ್ಯ ಇಲ್ಲ ಅಂತ. ದೆನ್ ನೋ ಕ್ಲಿಯರ್ ಪಬ್ಲಿಕೇಶನ್ ಡೇಟ್, ಯಾವುದೇ ಒಂದು ಪಬ್ಲಿಕೇಶನ್ ಡೇಟ್ ಇರೋದಿಲ್ಲ. Immediately after submission it publishes. Then low number of published papers and issues so far. Andre iga 2 ಅಥವಾ 3 articles, 5 articles iruvanta journals galanna adu publish madutte. Kevala 5 ಅಥವಾ 2 3 articles gal iruvanta journals galanna online nalli system alli ಅಥವಾ not following any ethical issues it publishes anta. The aims and scope of the journal are not defined. ಯಾವುದೇ ಜರ್ನಲ್ ಅದರ ಟೈಟಲ್ ಆಗಿ ಪ್ರಾಪರ್ ಆಗಿರೋದಿಲ್ಲ. ವಾಟ್ ಆರ್ ದಿ ಏಮ್ಸ್ ಆ್ಯಂಡ್ ಸ್ಕೋಪ್ಸ್ ಆಫ್, ಅವುಗಳ ಗುರಿಗಳೇನು, ಉದ್ದೇಶ ಏನು, ಅದರ ಲಿಮಿಟೇಷನ್ ಏನು, ಯಾವುದೂ ಅದರಲ್ಲಿ ಡಿಫೈನ್ ಮಾಡಿರೋದಿಲ್ಲ. ದೆನ್ ಔಟ್ಸೈಡ್ ದ ಸ್ಕೋಪ್ ಇಟ್ ಈಸ್ ಈವನ್ ದ ಟೈಟಲ್ ವಿಲ್ ಬಿ ಒಂದು ಟೈಟಲ್ ಇರುತ್ತೆ, ಒಂದು ಶೀರ್ಷಿಕೆ ಇರುತ್ತೆ ಆ ಜರ್ನಲ್ದು, ಆದರೆ ಆ ಕಂಟೆಂಟ್ ವಿಲ್ ಬಿ ಔಟ್ ಆಫ್ ದಿ ಸ್ಕೋಪ್. ಕಂಟೆಂಟ್ ವಿಲ್ ಬಿ ಔಟ್ ಆಫ್ ದಿ ಸ್ಕೋಪ್ ಅಂತ ಹೇಳ್ಬೋದು. Then very high acceptance rate, the acceptance rate is very high. Eshtu navu manuscripts ganna kalisidaru avaru accept madkoluvanta reetiyalli. Then very small editorial board, igagile helidagena peer review committee agirbodu atha editorial board agirbodu, very small, 2 3 jana ashte editorial board alli irtare. Then unprofessional editorial board, yaru professional agiruvanta editorial board irodilla. Then open calls and emails will be there to contact the authors. In the predatory publications, poor languages were used. Then claims to have an impact factor. ಆ ಜರ್ನಲ್ಸ್ ನಮಗೆ 10 15 20 30 ಇಂಪ್ಯಾಕ್ಟ್ ಫ್ಯಾಕ್ಟರ್ ಇದೆ ಅನ್ನುವಂಥ ರೀತಿಯಲ್ಲಿ ಇಂಪ್ಯಾಕ್ಟ್ ಫ್ಯಾಕ್ಟರನ್ನು ಕ್ಲೇಮ್ ಮಾಡ್ತಾ ಇರ್ತವೆ. Then publisher not a member of recognized body. This is very important. Predatory publishers will not be the member of any recognized body like COPE, STM, OASPA, WAME, etc. These are the in recognized body for publication ethics initiatives. A COPE annuvantadu agirbodu atha WAME agirbodu, ivellavu atha UGC like you are the in publication ethics anna promote maduvanta initiative bodies. So every publisher should have the membership in any one of these bodies. ಆ ಬಾಡಿ ಇದರಲ್ಲಿ ಯಾವುದಾದ್ರೂ ಒಂದು ಬಾಡಿಯ ಅವರು ಮೆಂಬರ್ ಆಗಿರಬೇಕು ಪಬ್ಲಿಷರ್. ಬಟ್ ಪ್ರಿಡೇಟರಿ ಪಬ್ಲಿಷರ್ಸ್ ಆರ್ ನಾಟ್ ದ member of any recognized body. And these publications are not indexed in any indexing system like Web of Science, Indian Citation Index, Scopus or DOS, which we are called. So, ಈ ಯಾವುದೇ ಇಂಡೆಕ್ಸಿಂಗ್ ಸಿಸ್ಟಮ್ ಅಲ್ಲಿ ಈ ಜರ್ನಲ್ಸ್ ಗಳು ಇಂಡೆಕ್ಸ್ ಆಗಿರೋದಿಲ್ಲ ಅಂತ. So, that's why they are not called. ಅದನ್ನ ನಾವು ಅದಕ್ಕೆ ಈಗ UGC ಕೇರ್ ಲಿಸ್ಟ್ ಅಂತ ಮಾಡಿದೆ ಅಥವಾ UGC ಅಪ್ರೂವ್ಡ್ ಲಿಸ್ಟ್ ಅಂತ ನಮಗೆ ವೆರಿ ನೋನ್ ಫ್ಯಾಕ್ಟರ್ ಅಂದ್ರೆ ನಮಗೆ ಗೊತ್ತಿರುವ ರೀತಿಯಲ್ಲಿ UGC ಅಪ್ರೂವ್ಡ್ ಲಿಸ್ಟ್ ಅಂತಂದಾಗ ಸೊ ಯಾವಗಳನ್ನು ನಾವು UGC ಅಪ್ರೂವ್ ಮಾಡಿದೆ ಅಂತಂದರೆ ಇನ್ ದ ವಿಚ್ ಆರ್ ಪ್ರಾಪರ್ಲಿ ಇಂಡೆಕ್ಸ್ಡ್ ಇನ್ ದೀಸ್ ಸಿಸ್ಟಮ್ಸ್. ಈ ವೆಬ್ ಆಫ್ ಸೈನ್ಸಲ್ಲಿ ಅಥವಾ ಸ್ಕೂಪಸಲ್ಲಿ ಇಂಡೆಕ್ಸ್ ಆಗಿರುವಂಥ ಜರ್ನಲ್ಸ್ಗಳನ್ನು ಈ ಐಡೆಂಟಿಫೈ ಮಾಡಿದೆ ಅಂತ. ದೆನ್ UGC ಲಿಸ್ಟ್ ಆಫ್ ಪ್ರಿಡೇಟರಿ ಜರ್ನಲ್ಸ್. ಈವನ್ ಈ ಸೈಟೇಷನ್ ಇಂಡೆಕ್ಸ್ಗಳಲ್ಲಿ ಇಂಡೆಕ್ಸ್ ಆಗದೇ ಇರುವಂಥ ಎಲ್ಲ ಜರ್ನಲ್ಸ್ಗಳನ್ನು ಏನು ಪ್ರಿಡೇಟರಿ ಜರ್ನಲ್ಸ್ ಅಂತ ಹೇಳಿಬಿಟ್ಟು UGC ಒಂದು ಲಿಸ್ಟನ್ನೇ ಬಿಡುಗಡೆ ಮಾಡಿದೆ. ವಿ ಕ್ಯಾನ್ ಸಿ ಇಟ್ ಇನ್ UGC ವೆಬ್ಸೈಟ್. UGC ವೆಬ್ಸೈಟಲ್ಲಿ ನಾವು ಪ್ರಿಡೇಟರಿ ಜರ್ನಲ್ಸ್ ಲಿಸ್ಟನ್ನು ಕೂಡ ನಾವಲ್ಲಿ ನೋಡ್ಬೋದಾಗಿದೆ ಅಂತ. ದೆನ್ ರೀಪಬ್ಲಿಷಿಂಗ್ ವಿತೌಟ್ ಪ್ರೊವೈಡಿಂಗ್ ಅಪ್ರಾಪ್ರಿಯೇಟ್ ಕ್ರೆಡಿಟ್ಸ್. ದೆನ್ ನೋ ಪ್ರೂಫ್ ರೀಡಿಂಗ್ ಸಬ್ಮಿಷನ್ಸ್. ದೆನ್ ಹೈಡಿಂಗ್ ಇನ್ಫಾರ್ಮೇಷನ್. ಸೊ ದೆನ್ ಪಬ್ಲಿಷಸ್ ಜರ್ನಲ್ಸ್ ಇನ್ ಬ್ರಾಡ್ ಸಬ್ಜೆಕ್ಟ್ ಆಸ್ ಹೆಡ್ಡಿಂಗ್ಸ್ ಆ್ಯಂಡ್ ಟೈಟಲ್ಸ್. ಮೋಸ್ಟ್ ಆಫ್ ದ ಪ್ರಿಡೇಟರಿ ಪಬ್ಲಿಕೇಶನ್ಸ್ ವಿಲ್ ಬಿ ಇನ್ ಮಲ್ಟಿಡಿಸಿಪ್ಲಿನರಿ ಆರ್ ಇಂಟರ್ಡಿಸಿಪ್ಲಿನರಿ ಬೈ ನೇಮ್, ಬಟ್ ದ ಕಂಟೆಂಟ್ ಈಸ್ ವೆರಿ poor. They hide the information. So this is the how to identify the predatory publications. NCBI also identifies some characteristics of predatory publications like journal operations agirbodu athwa article layout by seeing the journal operation or articles layout or communication between publication and the authors. ಆರ್ ಬೈ ಆರ್ಟಿಕಲ್ ಪ್ರೊಸೆಸಿಂಗ್ ಚಾರ್ಜಸ್, ಅವರು ಹಾಕುವಂಥ ಚಾರ್ಜಸ್ ಆಗಿರ್ಬೋದು ಅಥವಾ ಡಿಸೆಮಿನೇಷನ್ ಲೆವೆಲ್ ಆಗಿರ್ಬೋದು ಅಥವಾ ಇಂಡೆಕ್ಸಿಂಗ್ ಆ್ಯಂಡ್ ಆರ್ಕೈವಿಂಗ್ ಸಿಸ್ಟಮ್ ಆಗಿರ್ಬೋದು. ಹೌ ದೇ ಡಿಸೆಮಿನೇಟ್ ದ ಇನ್ಫಾರ್ಮೇಷನ್, ಹೌ ದೇ ಇಂಡೆಕ್ಸ್ ಆ್ಯಂಡ್ ಹೌ ದೇ ಆರ್ಕೈವ್ ದ ಇನ್ಫಾರ್ಮೇಷನ್. ಲ್ಯಾಕಿಂಗ್ ಆಫ್ ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು ಅಥವಾ ಫಾಲೋಯಿಂಗ್ ಅನ್ಎಥಿಕಲ್ ರಿಸರ್ಚ್ ಆರ್ ಪಬ್ಲಿಕೇಶನ್ ಪ್ರೋಸೆಸ್. ಇವುಗಳನ್ನು ನೋಡೋದ್ರ ಮುಖಾಂತರ ನಾವು ಪ್ರಿಡೇಟರಿ ಪಬ್ಲಿಕೇಶನ್ಸ್ಗಳನ್ನು ಐಡೆಂಟಿಫೈ ಮಾಡ್ಬೋದು ಅಂತ. Checklist for identification of predatory publications. One, author should have prior knowledge about the journal. If they don't know the journal, that may be a predatory publication. Easy identification and contact the publisher. If any publisher easily available for the contact or continuous publication will be there, then you can identify it. Then clear information about peer review board. Any author should have the ಕ್ಲಿಯರ್ ಇನ್ಫಾರ್ಮೇಷನ್ ಅಬೌಟ್ ದ ಪೀರ್ ರಿವ್ಯೂ ಬೋರ್ಡ್. ನಾವು ಒಂದು ನಮ್ಮ ಮ್ಯಾನುಸ್ಕ್ರಿಪ್ಟನ್ನು ಅಥವಾ ರಿಸರ್ಚ್ ರಿಪೋರ್ಟನ್ನು ಪಬ್ಲಿಕೇಶನ್ಸ್ ಕಳಿಸುವಾಗ ಆ ಪಬ್ಲಿಕೇಶನ್ದ ಪೀರ್ ರಿವ್ಯೂ ಹೇಗಿದೆ, ಬೋರ್ಡ್ ಹೇಗಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಅಂತ. ದೆನ್ ಇವನ್ ಜರ್ನಲ್ ಪಬ್ಲಿಕೇಶನ್ ಇಂಡೆಕ್ಸ್ ಸ್ಟೇಟಸನ್ನು ಕೂಡ ನೋಡಬೇಕು ಅಂತ. ನಾನು ಈಗಾಗಲೇ ಹೇಳಿದಾಗೇ ದಟ್ ಪಬ್ಲಿಕೇಶನ್ ಶುಡ್ ಬಿ ಇಂಡೆಕ್ಸ್ಡ್ ಇನ್ ಎನಿ ಒನ್ ಇಂಡೆಕ್ಸಿಂಗ್ ಸಿಸ್ಟಮ್ ಲೈಕ್ ವೆಬ್ ಆಫ್ ಸೈನ್ಸ್, ಸ್ಕೂಪಸ್ ಆರ್ ಎನಿ ಡೋಸ್ ಆರ್ ಎನಿ ಇಂಡೆಕ್ಸಿಂಗ್ ಸಿಸ್ಟಮ್. That author has to identify that publication or journal's indexing status. Then clear information about the processing and publication speed. So any journal, if it not providing clear instructions about the processing or publication fee, that may identify as predatory publications. So ಒಳ್ಳೆ publications ಏನಿರ್ತವೆ ಅವು ಪ್ರೊಸೆಸಿಂಗ್ ಫೀಸ್ ಬಗ್ಗೆ ಆಗಿರ್ಬೋದು ಅಥವಾ ಪಬ್ಲಿಕೇಶನ್ ಫೀ ಬಗ್ಗೆ ಆಗಿರ್ಬೋದು ಕ್ಲಿಯರ್ ಆಗಿ ಇನ್ಫಾರ್ಮೇಷನನ್ನು ಕೊಟ್ಟಿರ್ತವೆ. ಇಫ್ ದೇ ಆರ್ ನಾಟ್ ಗಿವಿಂಗ್, ದಟ್ ಮೇ ಬಿ ಅ ಪ್ರಿಡೇಟರಿ ಪಬ್ಲಿಕೇಶನ್. ಸೊ ದ ಪ್ರಿಡೇಟರಿ ಪಬ್ಲಿಕೇಶನ್ ಈಸ್ ದ ಪಬ್ಲಿಷರ್ ಅ ಮೆಂಬರ್ ಆಫ್ ರೆಕಗ್ನೈಸ್ಡ್ ಇಂಡಸ್ಟ್ರಿ ಆರ್ ಇನಿಷಿಯೇಟಿವ್ಸ್ ಅಂತ. ಅಂದರೆ ಈಗಾಗಲೇ ಹೇಳಿದಾಗೇ ದ್ಯಾಟ್ ಪಬ್ಲಿಕೇಶನ್ ವೆನ್ ವಿಚ್ ವಿ ಸೆಲೆಕ್ಟ್ ಫಾರ್ ಪಬ್ಲಿಕೇಶನ್, ನಾವು ಯಾವುದೇ ಪಬ್ಲಿಕೇಶನ್ಸ್ಗೆ ನಾವು ನಮ್ಮ ಇನ್ಫಾರ್ಮೇಷನ್ನ ಅಥವಾ ಪಬ್ಲಿಕೇಶನ್ಸಿಗೆ ಕಳಿಸ್ತೀವೋ ಆ ಪಬ್ಲಿಕೇಶನ್ ಅಥವಾ ಜರ್ನಲ್ ಶುಡ್ ಬಿ ಮೆಂಬರ್ ಆಫ್ ಆ್ಯನ್ ರೆಕಗ್ನೈಸ್ಡ್ ಬಾಡಿ. ಅಂದರೆ ರೆಕಗ್ನೈಸ್ಡ್ ಬಾಡಿಗೆ ಮೆಂಬರ್ ಆಗಿರಬೇಕು ಅಂತ. ಆರ್ ಅದರ್ವೈಸ್ UGC ಈಸ್ ಪಬ್ಲಿಷಿಂಗ್ ಲಿಸ್ಟ್ ಆಫ್ ಪ್ರಿಡೇಟರಿ ಪಬ್ಲಿಕೇಶನ್ಸ್. ಆ ಪಬ್ಲಿಕೇಶನ್ಸ್ ಲಿಸ್ಟನ್ನು ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಇಲ್ಲದೆ ಇರುವಂತಹ ಪಬ್ಲಿಕೇಶನ್ಸ್ಗಳಿಗೆ ನಾವು ಆರ್ಟಿಕಲ್ಸ್ಗಳನ್ನು ಕಳಿಸ್ಬೋದು ಅಂತ. UGC has identified number of predatory publications. Then Bella, the first identifier of predatory publications, identified some Criteria for identification of predatory publications. First is no formal editorial review board. According to him, predatory publications having no formal editorial or review board, same editorial board for more than one journal. So, same publication, journal irutte. ಆ 2-3 ಬೇರೆ ಬೇರೆ ಸಬ್ಜೆಕ್ಟ್ ಜರ್ನಲ್ಸ್ ಗಳಿಗೂ ಕೂಡ ಸೇಮ್ ಎಡಿಟೋರಿಯಲ್ ಬೋರ್ಡ್ ಇರುತ್ತೆ. ಸೋ ಅದನ್ನ ನಾವು ಪ್ರೆಡೇಟರಿ ಪಬ್ಲಿಕೇಶನ್ ಅಂತ ಐಡೆಂಟಿಫೈ ಮಾಡಬಹುದು. ದೆನ್ ನಾಟ್ ಕ್ವಾಲಿಫೈಡ್ ಎಕ್ಸ್‌ಪೀರಿಯೆನ್ಸ್ಡ್ ಎಡಿಟೋರಿಯಲ್ ಬೋರ್ಡ್ ಇನ್ ದ ಕನ್ಸರ್ನ್ಡ್ ಫೀಲ್ಡ್ ಆಫ್ ನಾಲೆಜ್. ಸೋ ಆ ಪಬ್ಲಿಕೇಶನ್ ಸಬ್ಜೆಕ್ಟ್ ಎಕ್ಸ್‌ಪೀರಿಯೆನ್ಸ್ಡ್ ಪರ್ಸನ್ ಶುಡ್ ಬಿ ಆಸ್ ಅ ಎಡಿಟೋರಿಯಲ್ ಬೋರ್ಡ್ ಮೆಂಬರ್. ಅದಿಲ್ಲದೆ ಇದ್ರೆ ಅದನ್ನ ನಾವು ಪ್ರೆಡೇಟರಿ ಪಬ್ಲಿಕೇಶನ್ಸ್ ಅಂತ ಹೇಳಬಹುದು. ಇಟ್ ಪ್ರೊವೈಡ್ಸ್ ಇನ್‌ಸಫಿಶಿಯೆಂಟ್ ಇನ್ಫರ್ಮೇಷನ್. ಓಕೆ. Then hides about fee information, no proper indexing, the name of the journal is unrelated with journal mission, the name of the journal does not adequately reflects its origin, poor maintenance of websites, dead links. So publishers uses unauthorized use of licensed information. So by through these information we can identify which is predatory publications. So it hides the information. No proper indexing in the any indexing system, then poor maintenance of websites. Even after submission, if you want to contact, there may be the authors may find dead links in the websites. So publishers uses unauthorized use of the licensed information. So this is about publication misconduct and predatory publications and conflict of interest. Thank you. I thank all authors, institutions, initiatives, publishers for sharing information which I used in my presentation. Thank you.